ಬರಲ್ಲ, ಕಂಪ್ನಿ ಕೆಲಸ ಇರುತ್ತೆ, ಎಲ್ಲೂ ಬರಲ್ಲ, ಮನೇಲಿ ಕೆಲಸ ಮಾಡ್ತಿರ್ತೀನಿ. ನಮ್ಮ ಸೊಸೆ ಹೊರಕ್ಕೆ ಇಬ್ಬರು ಬರ್ತಾರೆ, ಮೊಮ್ಮಗ ಬರ್ತಾರೆ. ಹತ್ತುವರೆ ಅಂತ ಹೇಳೋಣ, ಹತ್ತುವರೆಯಿಂದ ಹನ್ನೆರಡು ಅಂತ ಹೇಳೋಣ, ಹನ್ನೆರಡು ಸರಿ. ಶ್ರವಣತ್ವಗಾದೀನ್ಭಗವತೇ ಜಡಮತಿರಪಿಜಂತುರ್ಜಾಯತೆ ಪ್ರಾಜ್ಞಮೌಳಿ ಸಕಲವಚನಚೇತು ದೇವತಾ ಭಾರತೇ ಸ ಮಮೋಚ ಸನಿಧತ್ತಾ ಸನ್ನಿಧಿ ಮಾನಸೇ ಚ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಂ ವಂದೇ ಪರಮಾನಂದಮಾತಮಂ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಶ್ರೀ ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮೂರೋರಸಿಕಾಃ ವಿಭಾವಕಾಃ ಯಂ ಪ್ರವರ್ಜಂತಮನುಪೇತಮಪೇತಕೃತ್ಯಂ ದೈಪಾಯನೋ ವಿರಹಕಾತರಾಚಕಾವ ಪುತ್ರೇತು ತನ್ಮೇತಯ ತರವೋಪಿ ನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಂ ಅಖಿಲಶ್ರುತಿಸಾರಂ ಏಕಂ ಅಧ್ಯಾತ್ಮದೀಪಂ ಅತಿರ್ಷದಂ ತಮಂತಂ ಸಂಸಾರಿಣಾಂ ಕರುಣಯಃ ಪುರಾಣಕ್ಷ್ಯಂ ತಂ ವ್ಯಾಸೋನುಪಿಯಾಮಿ ಗುರುಮುನೀನಾಂ ಜನ್ಮಾದ್ಯಸಹಿತೋನ್ವಯಾತ್ ಇತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಕೃತ ಯಾದಿಕವೇ ಮುಖ್ಯಂತೀಂ ಸೂರ್ಯ ತೇಜೋ ವಾರಮೃತಂ ಯಥಾ ವಿನಿಮಯೋ ಯತ್ರತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಿಹಿ ಸೃಷ್ಟಿಸ್ಥಿತ್ಯಪ್ಯಕೇಕ ನೀತಿದಶತಮೋ ಮಂದಮೋಕ್ಷಾಶಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸ್ವರ್ಣರದ್ವೇಷತ್ರಾತ್ಮಕಸ್ಯ ವಿಷ್ಣುರ್ವಸ್ತಾ ಸಮಸ್ತಾ ಸಕಲಗುಣನಿಧಿ ಸರ್ವದೋಷೋಪೇತ ಪೂರ್ಣಾನಂದಂ ಅವ್ಯಯೋಯು ಕುರುರ್ವೇ ಪರಮಶ್ಚಿಂತಯಿತು ಮಹಾಂತಂ ಅಂಜನಾಸೂನು ಸಾನ್ನಿಧ್ಯ ವಿಜಯನ ವಿರಾಜಿತಂ ಅಜಿತ ಪ್ರೀತಿಜನಕಂ ಅಜೇಕಂ ವಿಜಯಧ್ವಜಂ ಸಾಕ್ಷಾನಾರಾಯಣ ಕೃಷ್ಣತ್ವನ ಅವತಾರ ಮಾಡಿ ಲೋಕ ಶಿಕ್ಷಣಕ್ಕಾಗಿ ಅನೇಕ ಕಾರ್ಯ ಮಾಡಿದ ರಾಮ ಕೃಷ್ಣ ಹೆಚ್ಚು ಲೋಕ ಶಿಕ್ಷಣ ಮಾಡದೆ ತಿಳ್ಕೋಬೇಕು. ಕೆಲವು ಕಡೆ ಬಲ ಕಾರ್ಯ, ಕೆಲವು ಕಡೆ ಜ್ಞಾನಕಾರ ಮಾಡ್ತಾರೆ ಪರಮಾತ್ಮ. ಆ ಪರಮಾತ್ಮ ಒಂದೊಂದು ವಿಶಿಷ್ಟವಾದ ಮಹಿಮೆ ತಿಳ್ಕೊಂಡು ಅವನು ಸರ್ವೋತ್ತಮ ಸಾರ್ವಭೌಮ ಅಂತ ತಿಳ್ಕೋಬೇಕಷ್ಟೇ ಹೊರತು ಅವನು ಸಾಮಾನ್ಯ ಮನುಷ್ಯ, ಅವನು ಮಾಡಬಾರ್ದಲ್ಲ ಮಾಡ್ತಿದ್ದ, ಈಗ ಅನ್ನತಾಗ್ನ ಪಾದ ಮಾಡಿದ್ರೆ ನರಕವಾಗ್ತಾನೆ. ರುಕ್ಮಿಣಿ ಕಲ್ಯಾಣವನ್ನು ತಿಳಿಸಿದ್ದಾರೆ. ನಂತರದಲ್ಲಿ ಜಾಂಬವತಿ ಕಲ್ಯಾಣ, ಸಮಂತಕಮಣಿ ಕಥೆ ಗೊತ್ತಿದೆ ಗಣಪತಿ ಉತ್ಸವದಲ್ಲಿ. ತನ್ಮೂಲಕವಾಗಿ ಸತ್ಯಭಾಮ ಕಲ್ಯಾಣ ಶ್ರವಣ ಮಾಡಿದ್ದಾನೆ. ಭೂ ಲಕ್ಷ್ಮೀ ಭೂರೂಪೇ ಸತ್ಯಭಾಮ ಅಂತ ತಿಳ್ಕೋಬೇಕು. ಸತ್ಯನಾಥನಾದನಿಗೆ ಸೂರ್ಯ ಅಲ್ಲ ಕೊಟ್ಟಿದ್ದು, ಸ ಸೂರ್ಯಮಂಡಲ ಸ್ಥಿತ ಆಚಾರ ವಾಕ್ಯ. ಸೂರ್ಯಮಂಡಲ ದೇವತೆ ನಾರಾಯಣನೇ ಕೊಟ್ಟಿದ್ದು ಆ ಮಣಿ. ಅದೆಷ್ಟು ವಿಚಿತ್ರ ನೋಡಿ, ಕೊಟ್ಟಾನೆ ಕೃಷ್ಣ, ಸುಮ್ಮನೆ ಕೇಳಿದ ನೋಡಪ್ಪ ನಂಗೊಂದು ಕೊಡೆ ಹಾಕೋತೀನಿ, ಏ ಕೊಡಲ್ಲಪ್ಪ ನೋಡಿ ಅವನ ತಮ್ಮ ಕೇಳಿದ ಪ್ರಸಯನ ಅಂತ ನೋಡಿ. ಕೊಡ್ಡೋನ್ಗೆ ಕೊಡಲಿಲ್ಲ, ಎಷ್ಟು ತಮ್ಮನ ಅಭಿಮಾನ ಅದನ್ನು ಕೊಡಬೇಕಾದ್ರೆ ದೇವ್ರು ಹೇಳಿದ್ರು ಅದನ್ನು ಏನಪ್ಪ, ಒಂದು ದಿನಕ್ಕೆ ಎಂಟು ಮಣ ಎಂಟು ಭಾರ ಬಂಗಾರ ಕೊಡೋದು, ಭಾರ ಅಂದ್ರೆ ಎಷ್ಟು ಹೊತ್ಕೊಳ್ಳೋದನ್ನು ವಿಂಶತಿ ಸುಲಾಹ ವಿಜದ್ದು
ಇಪ್ಪತ್ತು ತನಕ ಒಂದು ಭಾರ ಅಂತ, ಇಪ್ಪತ್ನಾಲ್ಕು ಅಂತಲೇ ಅಷ್ಟು ಭಾರ ಬಂಗಾರ ತಗೊಂಡು ಏನು ಮಾಡ್ಬೇಕನ್ನು ನಿಂತ ಕೊಡಿದ. ಅದು ಸ್ವಲ್ಪ ಅಶುಚಿ ಆದರೆ ಅವ್ನು ಏಟು ತಿನ್ಬೇಕಂತ. ನಮಗೆ ಒಳ್ಳೇದು ಮಾತ್ರ ಕೆಣಸಿ ಕೆಟ್ಟ ಕಿವಿ ಕೆಣಸೋದಿಲ್ಲ. ಪ್ರಸನ್ನ ಹೋದ ಬೇಟೆಗೆ, ಸ್ವಲ್ಪ ಮೈಲಿಗೆ ಆಯ್ತು ದರ್ಶನ. ಏನಾಯ್ತು ಶ್ಲೋಕ ಗೊತ್ತಿದೆ, ಸಿಂಹ ಪ್ರಸೇನ ಮಮತಿ ಸಿಂಹೋ ಜಾಂಬವತಃ ಸುಕುಮಾರ ಕಮಾರೋಧಿ ತವ ಶೇಷ ಸಮಂತಕಃ. ಬರೀ ಗಣೇಶನ ಬದಲ್ಲ ಇಂದ್ರಕರ ಹೇಳ್ಕೋಬೋದು. ನಮ್ಗೇನಾದ್ರು ಸಮಾಜದಲ್ಲಿ ಕೆಟ್ಟ ಹೆಸರು ಬಂತು ಅಂದರೆ ಶ್ಲೋಕ ಹೇಳ್ಕೊಂಡು ಪರಿಹಾರವಾಗುತ್ತೆ. ಸಿಂಹ ಪ್ರಸನ್ನ ಸಂಹಾರ ಮಾಡು, ಕುದುರೆ ಹೋಗಿ ಎಲ್ಲ ಹೋಯ್ತು. ಆ ಸಿಂಹನೊಂದು ಕರಡಿ ಅವರೇ ಜಾಂಬ ಸಂಹಾರ ಮಾಡು, ಜಾಂಬ ಉಂಟು ಕತೆ ಗೊತ್ತಿದೆ. ಕೃಷ್ಣನ ಅಪವಾದ ಬಂದು ಪರಿಹಾರ ಮಾಡಿಕೊಂಡ ಅದನ್ನು ಜಾಂಬವಂತರು ಹದಿನೈದನೇ ಇದ್ದಾಗಿದೆ ಮೇಲು ಪಾಪ ಜಜ್ಗುಜೋಗದ ಹಾಗೆ ಯಾಕೀಗಾಯಿತು ನೋಡಿ. ಕೃತಜ್ಞದವರು ತ್ರೇತಾಗದವರೆಲ್ಲ ಎಂದು ನಾನು ಸೋಲ್ತಕ್ಕನಲ್ಲ, ಸೋತ ನನ್ನ ಸ್ವಾಮಿ ಮಾತ್ರ. ನಾನು ಯಾಕೆ ಸೋತೆ, ಧ್ಯಾನ ಮಾಡಿದ್ರೆ ಕೃಷ್ಣ ಕೂತ ರಾಮರೂಪ ದರ್ಶನ ಮಾಡಿಬಿಟ್ಟು ಅದನ್ನು ಕ್ಷಮಾಪಣೆ ಮಾಡಿಸ್ ತಪ್ಪಾಯ್ತಪ್ಪ. ಸೇವಕ ನಿಲೋ ನಾನು ನಿನ್ನಯ ಪಾದ ಸೇವೆ ನೀಡಲು ನೀನು ಕಾವುದೇನೆ ಶ್ರೀರಘುವರ ರಾವಣಾಂತಕ ರಕ್ಷಿಸೆನ್ನನು ಸೇವಕ ನಿಲು. ತಪ್ಪಾಯ್ತು ಸ್ವಾಮಿ, ಕೃಷ್ಣರೂಪದ ರಾಮರೂಪ ದರ್ಶನ ಮಾಡಿ ಮಣಿನೂ ಕೊಟ್ಟು ಜಾಮಾತು ಲಗ್ನ ಮಾಡಿದನು. ಸತ್ರಾಚಾರ ಆದ ಮೇಲೆ ಆ ರಾಜ ಕೃಷ್ಣ ಮೇಲೆ ಅಪಾದ ಹೊರಿಸಿದ್ದ, ನಾನು ಮನೆ ಕದ್ಕೊಂಬಿಟ್ಟ ಅಂತ ಪರಿಹಾರವಾಯ್ತು. ತನ್ನ ಮಗನ ಕೊಟ್ಟು ಲಗ್ನ ಮಾಡಿದ. ಈಗ ಮುಂದೆ ಭದ್ರ ನೀಲ ಮಿತ್ರವಿಂದ ಲಕ್ಷಣ ಎಲ್ಲ ಒಟ್ಟು ಅಷ್ಟಮಹೇಶ್ವರು ಅಂತ ತಿಳ್ಕೋಬೇಕು. ಎಲ್ಲ ಒಂದೇ ಇಲ್ಲ, ರೂಪಿಣಿ ಸತ್ಯವನ್ ಸಾಕ್ಷ ಲಕ್ಷ್ಮೀ ಅವತಾರ. ಉಳಿದ ಆರು ದಿನ ಮಧ್ಯದಲ್ಲಿ ಜಾಂಬವತಿ ಹೆಚ್ಚು ಸನ್ನಿಧಾನ ಅಂತ ಬರೀತಾನೆ. ಈ ಮಿತ್ರವಿಂದ ಏನು ವಿಶೇಷ ಅಂದರೆ ಭಾಗವತಲಿಲ್ಲ, ಒಂದು ಹರಿಕಥಾಂಸರ ವ್ಯಾಖ್ಯಾನದಲ್ಲಿ ಹೇಳ್ತಾನೆ. ಏನು ಮಾಡಿದ್ರು ಅಂದರೆ ಪ್ರತಿನಿತ್ಯ ಬರುವಂಥ ಒಳ್ಳೆ ಸುಗಂಧವಾದ ಹೂವಿನ ಹಾರ ಹಾಕ್ತಿದ್ರು, ಇನ್ನೇನು ಮಾಡಲಿ ಇನ್ನೇನು ಮಾಡಲಿ ಸುಗಂಧ ಹಾರ ಹಾಕ್ತಿದ್ರು ದೇವರು ತಾನೇ ಮೇಲೆ ಲಗ್ನ ಮಾಡಿಕೊಂಡ ಅಂತ ಹೇಳ್ತಾನೆ. ಅದರಿಂದ ಷೋಡಶೋಪಚಾರ ಪೂಜೆ ಮಾಡ್ತೀವಿ, ಅದನ್ನೇ ವೈಭವ ಮುಖ್ಯ ಅಲ್ಲ, ಭಕ್ತಿ ಮುಖ್ಯ ಅಷ್ಟೇ. ಮುಂದೆ ನರಕಾಸುರ ಮಂದಿರದಲ್ಲಿ 16,000 ಜನ ಬಂಧನಲ್ಲಿಟ್ಟಿದ್ರು ಸರಿಯರು. ಕೃಷ್ಣ ತಾನು ಮುಗಿ ಅವನು ಸಂಹಾರ ಮಾಡಿ ಬಿಡುಗಡೆ ಮಾಡಿಸಿದ್ದಾನೆ. ಬೂದಿಯ ಮಗ ಅವನು ನರಕಾಸುರ, ಮುಂದೆ ಅವನೇ ಗ್ರಹತ್ವ, ಅವನೇ ಮಂಗಳ ಗ್ರಹ, ಕೂಜ ಕೂಂದ್ರ ಭೂಮಿ, ಅವಳ ಮಗ ಕುಜ ಗ್ರಹತ್ವ ಸಂಪಾದನೆ ಮಾಡ್ತಾನೆ. ಸ್ವರ್ಗ ಪ್ರವೇಶ ಮಾಡು ಪರಮಾತ್ಮ, ಲೋಕದೃಷ್ಟಿಯಿಂದ ಸೃಷ್ಟಿ ಮಾಡೋ ಅಮ್ಮನವರಿಗೆ ಪಾರಿಜಾತ ಹೋಗ್ಬೇಕಾ ಇಲ್ಲಾರ ತೋರಿಸ್ತಾರೆ ಅಷ್ಟೇ. ಅದನ್ನು ಪಾರಿಜಾತವನ್ನೇ ತರಿತಿದ್ದಾರೆ, ಎಷ್ಟು ಅಜ್ಞಾನ. ವೃದ್ಧರಿಯವರು ಮೊದಲು ಮಾಡ್ತಾರೆ ಎಲ್ಲ ಯುದ್ಧಕ್ಕೆ ಬಂದು ಕೃಷ್ಣ ಮೇಲೆ ಅದನ್ನು ಒಂದು ವಾಯುದಾರಿ ತೋರಿಸಿ ನೋಡೋಣ ಎಂದ ವಿರೋಧ ಮಾಡ್ತಾರೆ ಪರಮಾತ್ಮನಲ್ಲಿ. ರುದ್ರ ಇಂದ್ರ ಎಲ್ಲ ಲೋಕ ಮಾಡಿ ಬಂದುಬಿಟ್ಟಿದ್ದಾರೆ, ತಿರಸ್ಕಾರ ಮಾಡಿ ಸೋತೋದ್ರ ಪಾಪ. ಇಂದ್ರ ಕ್ಷಮಾಪಣೆ ಕೇಳಿದ್ದಾನೆ. 16,000 ಜನ ಲಗ್ನ ಮಾಡ್ಕೊಂಡು ಕೃಷ್ಣ ಅದನ್ನು ಪುತ್ರ ದಶ ದಶ ಭವನ್ ಮಣಿಮಂದಿರ. ಒಬ್ಬೊಬ್ಬ ಪತ್ನಿಯಲ್ಲಿ 10 ಗಂಡು ಮಕ್ಕಳು, ಒಂದು ಹೆಣ್ಮಕ್ಕಳಾಗಿದ್ದಾರೆ. ಹರಿಮಿಸಲು ವಿಸ್ತಾರ ಮಾಡ್ತಾನೆ. ಈ ರುಕ್ಮಿಣಿ ಮಗನೇ ಪ್ರದ್ಯುಮ್ನ ಅಂತ ಅರ್ಥಾನೆ. ರುಕ್ಮಿಣಿ ಕೃಷ್ಣರ ಪ್ರೇಮಕನನ್ನು ವರ್ಣನೆ ಮಾಡ್ತಾನೆ. ನಾರದರು ಬಂದಿದ್ದಾರೆ, ಅವರು ಯೋಗ್ಯತಾನುಸಾರವಾಗಿ ವಿಶ್ವಕನ ದರ್ಶನ ಮಾಡಿ ಪಾಂಡವರ ಆಶ್ರಯ ಮಾಡಬೇಕು ಅಂತ ಹೊರಟಿದ್ದಾನೆ. ಕತೆ ಗೊತ್ತಿದೆ, ಯಜ್ಞ ಮಾಡಬೇಕಾದ್ರೆ ಯಜ್ಞಾಶ್ರಯವನ್ನು ಕಳಿಸ್ತಾರೆ, ಅದು ಎಲ್ಲ ಊರು ತಿರ್ಕೊಂಡು ಮಾಡಬೇಕು. ಯಾರು ಕಟ್ಟ ಹಾಕ್ತಾರೋ ಯುದ್ಧ ಮಾಡಿ, ಇಲ್ಲಾಂದ್ರೆ ಸೋತಂದ್ರೆ ಕಪ್ಪಗಾಣ ಕೊಡ್ಬೇಕು. ಆಗಿನ ಕಾಲ ಯಾರು ಶತ್ರುಗಳಿರ್ತಾರೋ ಬಲಿಷ್ಠ ಅವರನ್ನು ಸೋಲಿಸ್ಬೇಕದನ್ನು. ಯಾರು ಜರಾಸಂದ ಮಹಾಬಲಿಷ್ಠ ಅದನ್ನು ಅವನ್ನ ಗೆದ್ದರೆ ಯುದ್ಧ ಆಗ್ತಾ ಯಜ್ಞ ಆಗ್ತಾ. ಒಂದೇ ಕಾಲದಲ್ಲಿ ಧರ್ಮರಾಜರು ಯಜ್ಞಕ್ಕಾಗಿ ಅಪಣೆ ಕೇಳಿ ದೂತನ ಕಳಿಸಿದ. ಏನು ಮಾಡ್ತಾನೆ ಜರಾಸಂದ, ಒಳ್ಳೆ ಸಾಧಕರು ಬಂದು 22,800 ಜನ ಬಂದ ಇಟ್ಬಿಟ್ಟಿದ್ದಾನೆ. ಎಷ್ಟು ಅಜ್ಞಾನ, ಯಾಕೆಂದರೆ
ವೃದ್ಧನಿಗೆ ಪಶುಗಳೇ ಕೊಡ್ಬೇಕಂತ. ಎಷ್ಟು ಅಜ್ಞಾನ. ಮಾಂಸ ತಿಂತಾರ ವೃದ್ಧರ, ಹೆಂಡ ಕೊಡಿತಾರ, ಮದ್ಯಪಾನ ಮಾಡ್ತಾರ, ಅಜ್ಞಾನ. ಒಂದು ಪತ್ರ ಬರೆದು ಕಳಿಸ್ತಾರೆ ಬಾಬು, 20 ವರ್ಷ ಹೆಣ್ಣು ರಾಜರು. ರಾಜಾನೌಚು ಲೋಕೋರಿ ಕರ್ಮ ನಿರತ ಕುಶಲೇ ಪ್ರಮಂತಹ ಕರ್ಮಣ್ಯಂ ತದಿತಂ ಭವದೇ ಭವದರ್ಚನೇ ಸ್ವಯಂ ಯಸ್ತಾವದಸ್ಯ ಬಲವಾನಿಕ ಜೀವಿತಾಶಾಂ ಸದ್ಯಚ್ಛನದ್ದಿ ಅನಿಮಿಷಾಯ ನಮಸ ತಸ್ಮೈ. ಇದು ರಾಜರ ಪತ್ರ. ಕೃಷ್ಣ ಎಲ್ಲ ನೋಡಲಿ ಜಗತ್ತಂಗೆ ಮಾಡಬಾರ್ದು ಮಾಡ್ತಿದ್ದಂಗೆ, ಮಾಡಬೇಕಾದ ಮಾಡೋದಿಲ್ಲ ಅವನು, ಫಲ ವ್ಯತ್ಯಾಸ ಬರ್ತಾನೆ. ಮನುಷ್ಯ ಯಾಕೆ ಮಾಡ್ತೀನಿ ಇದೆಲ್ಲ, ಬದುಕಬೇಕು ಅಷ್ಟೇ. ಅದನ್ನು ಇನ್ನೊಬ್ಬರು ಸತ್ರ ಪರವಾಗಿ ತಾನು ಬದುಕಬೇಕು ಕೃಷ್ಣ. ಕಾಲಕ್ಕೆ ಸರ್ಪ ಯಾವ ಎದುರು ಬರ್ತೋ ಗೊತ್ತಿಲ್ಲ. ಹಾಗೆ ಈ ಇವರು ಜೀವನ ಪೂರ್ತಿ ಆಗೋದ್ರಲ್ಲಿ ನಾಶವಂತ ಸರ್ ಸ್ವಾಮಿ. ನೀನು ಅನಿಮಿಷ ಅಂತ ಸರ್ ಅದನ್ನು ರಕ್ಷೆ ಮಾಡುವ. ಧರ್ಮರಾತ್ರ ಹೇಳಿ ಕಳಿಸಿದ್ದಾರೆ ಯಜ್ಞ ಮಾಡಬೇಕು. ಏನು ಮಾಡಬೇಕೀಗ? ಇಂದ್ರ ಪ್ರಸ್ತಕ ಬಂದಿದ್ದಾರೆ, ನೋಡ್ಕೊಂಡು ಕೆಲಸ ಮಾಡೋಣ. ಎಲ್ಲರೂ ಹೋಗೋದು ಬೇಡ. ಕೃಷ್ಣ ಅರ್ಜುನ ಈ 3 ಜನ ಹೊರಟು ಜರಾಸನ ಪಟ್ಟಣಕ್ಕೆ. ಇಲ್ಲಿ ಈ ಕಡೆ ಏನು ತಪ್ಪು ಹೇಳ್ತಾರೆ, ಮಧ್ಯಾಹ್ನ ಕಾಲದಲ್ಲಿ ಹೊರಟಿದ್ದಾರೆ 3 ಜನ. ಬ್ರಾಹ್ಮಣ ವೇಷದಲ್ಲಿ ಹೊರಟಿದ್ದಾನೆ, ಆಯುಧದಲ್ಲೇ ಹೊರಟಿದ್ದಾರೆ. ನೋಡಿದ್ರ ಯಾಕೆ ವೇಷ ಮಾಡಿಸ್ಕೊಂಡು ಕ್ಷತ್ರಿ ಯಾಕೆ ಹೋಗಲಿಲ್ಲ, ಇದೆಲ್ಲ ಮೋಸ ಅಲ್ವ ಅಂತ ಪ್ರಶ್ನೆ ಮಾಡ್ತಾನೆ, ಉತ್ತರ ಕೊಡ್ತಾನೆ. ಯಾಕೆ ಬ್ರಾಹ್ಮಣ ಉದ್ರಲ್ಲಿ ಹೋದ್ರು ಅಂತ ಕೇಳಿ ವೇಷದಲ್ಲಿ. ಇದು ಅವನ ಅಭಿಪ್ರಾಯ. ಬ್ರಾಹ್ಮಣ ಅಂದರೆ ಶ್ರಾದ್ದ ಭೋಜನ, ಅವನದು ಅಭಿಪ್ರಾಯ. ತಿಟ್ಟುಬಿಟ್ಟಕ್ಕೆ ಸರಿ ಬ್ರಾಹ್ಮಣರು ಅಂತ ಅವನ ಅಭಿಪ್ರಾಯ. ಜರಾಸಂಗ ಇಂಥ ಬ್ರಾಹ್ಮಣರಿಂದ ಕೊಲ್ಲಬೇಕಾಗಿದ್ದರೆ ಕ್ಷತ್ರಿಯ ಕೇಳಬೇಕಾದ್ದೇನು ಅಂತ ಹಿಂಬಾಗಿಲಲ್ಲಿ ಹೋಗಿದ್ದಾರಂತ. ಯಾಕೆಂದರೆ ಬಂಧುಗಳ ಮನೆಗೆ ಹಿಂಬಾಗಿಲಲ್ಲಿ ಹೋಗಬಾರ್ದು, ಶತ್ರು ಮನೆಗೆ ಮುಂಬಾಗಿಲಲ್ಲಿ ಹೋಗಬಾರ್ದು. ಇದಕ್ಕೋಸ್ಕರ ಸ್ವಾಮಿ ಆಚಾರ್ಯ ನಮ್ಮನ್ನು ಇರೋದು ಔಟ್ ಹೌಸಲ್ಲಿ, ಏನು ಮಾಡಬೇಕು ಅಂತ ಕೇಳಿದ್ರೆ ಅಂಥವ್ರು ಏನು ಮಾಡ್ಕೊ. ಶಿವದಾಸರು ಬರೀತಾರೆ 21ನೇ ವಾಗ್ಯುದ್ಧ ಮಾಡಿದ ಮುಂಚೆ ಜರಾಸಂದ ಆದ ಪ್ರತ್ಯಕ್ಷ ಅನುಮಾನ ಆಗಮಂದು ಸಿದ್ಧ ಮಾಡಿಕೊಡ್ಸು ಭೀಮಸೇನದು. ಬರೀ ತಿಂದು ಉಂಡು ಮಾಡೋರು ಅಪಾರ್ಥ ಮಾಡ್ತಾರೆ. ಏ ಭೀಮ ಉಳ್ಕೋದರ ಪಟ್ಟವಾಕ ಅವನು ಅಪಾರ್ಥ ಮಾಡ್ತಾನೆ. ಏನು ಅರ್ಥ ಗೊತ್ತಿಲ್ಲ. ಹುಡುಕ ಅಂದ್ರೆ ಅಗ್ನಿಗೆ ಹೆಸರದು. ಅಂಗುಷ್ಟ ಮಾತ್ರ ಜಠರೇ ಪ್ರತಿಷ್ಠಿತಂ. ಪ್ರತಿಯೊಬ್ಬರ ಜೀವರಲ್ಲೂ ಕೂಡ ದೇಹದಲ್ಲಿ ಜಾಠರ ಅಗ್ನಿ ತಿರುಂದು ಅದಿಲ್ಲದ ಜೀರ್ಣ ಆಗೋದು ಹೆಸರಿರುತ್ತೇನೆ ಹೇಳ್ತಾರೆ ಬೇರೆ ಕಡೆ. ಒಂದು ಕುದುರೆ ಒಂದು ಬಾಲ ಜವಿಯ ತರದು, ಅದನ್ನು ಸಾವಿರಾರು ಭಾಗ ಮಾಡಿ, ಸಾವಿರಾರು ಭಾಗ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಸೂಕ್ಷ್ಮವಾಗಿರುತ್ತದೆ, ಅದು ತಡ್ಕೊಳ್ಬೇಕು ಅಷ್ಟೇ. ಅದನ್ನು ಬೆಳಿಗ್ಗೆ ಏಳಕ್ಕೆ ಮುಂಚೆನೇ ಕಾಫಿ ಬೇಕದನ್ನು ಎದ್ಮೇಲೆ ಕುಡಿದು ತಿಂತಿರೋದೇ ಕೆಲಸ. ಅದನ್ನು ಇಷ್ಟು ತಡ್ಕೊಳ್ಳೋದೇ ಕಷ್ಟ. ಅದನ್ನು ವಾಯುದೇವರಲ್ಲಿ ಹೆಬ್ಬೆಟ್ಟಿಗಾದ್ರೆ ಅಗ್ನಿ ಇರಬೇಕಾದ್ರೆ ಎಷ್ಟು ಶಕ್ತಿ ಇರಬೇಕು. ಅದನ್ನು ಈಜಿ ಬಿಟ್ಟರೆ ಜಗತ್ ಬರ್ಷ ಆಗತ್ತೆ ಅಂತ ಹೇಳ್ತಾರೆ. ಅದು ಅಗ್ನಿಗೆ ಹುರುಕ ಅಂತ ಬರೀ ಹೊಟ್ಟೆ ಭಾಗ ಅಂತ ತಿಳ್ಕೋಬಹುದು. 15 ದಿನ ಯುದ್ಧ ವಾಗ್ಯುದ್ಧ ಮಾಡಿದ್ದಾರೆ. ಅವ್ನು ಓದಿದ ಅವನು ಜರ ಸಮಾನವಲ್ಲ, ವಿಶ್ವವೇ ಸರ್ವತ್ಮ ಸಾಧನೆ ಮಾಡಿಬಿಟ್ಟದ. ಭೀಮ ಮೋಸ ಮಾಡ್ದ ಅಂತ ಕತೆ ಹೇಳ್ತಾನೆ. ಹಾಗಿಲ್ಲ, ಏನು ಮಾಡ್ತಾನೆ ಯುದ್ಧ ಅವನು, ಇವನೇ ತರಲೆ ಮಾಡು, ಕಾಲು ಕೆಳಗೆ ಮಾಡಿ ತಲೆ ಮೇಲೆ ಮಾಡಿಬಿಟ್ಟ ಜರಾಸಂದ. ಗದಾ ಯುದ್ಧದಲ್ಲಿ ಈ ಸೊಂಟದ ಕೆಳಭಾಗ ಹೊಡಿಬಾರ್ದು, ಆ ಧರ್ಮದಿಂದ ಆಗೋದಿಲ್ಲ. ಅದಕ್ಕೆ ಅವನು ತರಲೆ ಮಾಡಿಬಿಟ್ಟ ಜರಾಸನ್. ಆಚಾರ್ಯ ಬರೀತಾನೆ ಏನು ಮಾಡಿದ್ರು, ಕೆಳಗೆ ಹೊಡೆಯಲಿಲ್ಲ, ಈ ಶಕ್ತಿ ಇಂತ ಶಕ್ತಿ ಪ್ರದೇಶ ಹೊಡೆದಾರೆ. ಇನ್ನೊಂದು ಕಡೆ ಹೇಳ್ತಾನೆ, ಭೀಮನಿಗೆ ಗೊತ್ತಾಗಲಿಲ್ಲ ಅಂತೆ ಹೇಗೆ ಕೊಲ್ಲೋದು ಅಂತ. ಕೃಷ್ಣ ಮೇಲೆ ಕೂತಿದ್ದ ಎಲ್ಲ ತೊಗೊಂಡು ಸೀರ್ಬಿಟ್ಟ. ಆ ಕಥೆ ಇಲ್ವೇ ಅಲ್ಲ, ಬರ್ತಾನಂಗೆ ಬಿದ್ದಿದ್ದಾನೆ ಜರಾಸನ್. ಆಗ ಎರಡು ಭಾಗ ಮಾತು ತೋರಿಸಿದ್ರು, ಒಂದು ಬರೀತಾರೆ ಇದು ನಿಜವಾದ ಕಥೆ. ಬರೀ ಸಂಧಿ ಪ್ರದೇಶದಲ್ಲಿ ಸಂಹಾರ ಮಾಡೋಗಿದ್ದರೆ ಮಗು ಬೇಕಾದ್ರೆ ಮಾಡುತ್ತದನ್ನೆಲ್ಲ, ಹುಟ್ಟಿದ್ದ ಹಾಗೆ ಅಯೋಗ್ಯ. ಹುಟ್ಟಿದ ಹಾಗೆ ಎರಡು ಭಾಗ ಬಿದ್ದುಬಿಟ್ಟು ಕೆಳಗಡೆ ಒಬ್ಬಳು ಬಂದಲ್ಲಿ ಜರ ಅಂತ. ಏನು ಇದು ಮಗು ಹುಟ್ಟಿದೆ ನೋಡಿ, ಉಸಿರಾಡ್ತೀನಿ ಸೇರಿಸ್ಬಿಟ್ಲು ಜರಯಾಸ ಜರಾಸ ಜರೆಯಿಂದ ಕೂಡಲು ಪಡೆ ಅವ್ರಿಗೆ ಜರಾಸ ಅನ್ನ ಹೆಸರ. ಭೀಮಸಂದ್ರ ಗೊತ್ತಿಲ್ವಾ, ಯಜ್ಞ ಪೂರ್ತಿ ಆಗಿದೆ. ಇದು ಮರ್ಡರ್ ಕೇಸ್ ಅಲ್ಲ, ಕೊಲೆ ಅಲ್ಲ, ಸಂಹಾರ ಅಲ್ಲ, ಪಾಪ ಬರೋದಿಲ್ಲ. ನೋಡಿ ವಾಸ್ತ ನೋಡಿ, ನಿರ್ಮರ್ದನ್ನಂತೆ ಜರಾಸಂದ ಕಾಯ ಸಂಧಿ ಯುದ್ಧ ಎತ್ತ ಸದ್ದುರೇವ.
ನೀವು ವಿಷ್ಣು ಪೂಜೆ ಕೃಷ್ಣ ಪ್ರೀತನಾಗ ಸ್ವಾಮಿ, ಯಾರು ದೇವರು ವಿರೋಧ ಮಾಡ್ತಾರೆ ಅಂತ ಪರವಾದಿಯನ್ನ ನಾಸ್ತಿಕರನ್ನ ತಿರಸ್ಕಾರ ಮಾಡಿದ್ರೆ ದೊಡ್ಡ ಪೂಜೆ ಅಂತ ತಿಳ್ಕೋಬೇಕು. ಅದ ಜ್ಞಾನ ಯಜ್ಞ ಅದನ್ನ ಹೇಳ್ತಾನೆ. ಏನಪ್ಪ ಕೃಷ್ಣ ಭೀಮಸೇನ ದೇವರೇ, ನೀವು ಜರಾನ್ ಸಂಹಾರ ಮಾಡಿ ಆ ಪುಣ್ಯವನ್ನು ದೇವರಿಗೆ ಧಾರೆ ಹೇಳ್ಕೊಟ್ಟಲ್ಲ, ಇಷ್ಟು ಸಂತೋಷ ನಿಮ್ಮ ಅಣ್ಣ ಯಜ್ಞ ಮಾಡೋದು ಧರ್ಮರಾಜನ ಏನು ಲೆಕ್ಕ ತುಪ್ಪ ಖರ್ಚು ಮಾಡ್ಬಿಡು ಅಷ್ಟು ಪ್ರೀತಿ ಅಂತ ಹೇಳಿ ನೋಡೋಣ. ರಾಜಸ್ವ ಅಶ್ವಮೇಧ ಪ್ರಶ್ನೆ ಮಾಡ್ತಾರೆ, ಏನು ಅಭಿಪ್ರಾಯ ತತ್ವಕ್ಕೆ ಇರೋದು ಯಾವ್ದು ಮಾಡಬಾರ್ದು, ನೋ ಕಾಂಪ್ರಮೈಸ್. ಪ್ರಜಾಸ್ವಾಮ್ಯ ಹೇಳ್ತಿದ್ದಾನೆ, ವೇದಾಂತ ಕಾಂಪ್ರಮೈಸೇಷನ್ ಇಲ್ಲ, ತತ್ವವನ್ನು ಜಿಜ್ಞಾಸೆ ಮಾಡು, ಇದನ್ನು ತಿಳ್ಕೊಬೇಕು ಎಲ್ಲ ಸರಿ ಅಂದ್ರೆ ಅಂತ. ಅದನ್ನ ಕಾಗೆ ಬೆಳಗಿದೆ ಹೇಳಿ ಒಪ್ಪಬೇಕಾದನ್ನೆಲ್ಲ, ಮಂಜುಗಡ್ಡೆ ಬಿಸಿ ಇದೆ ಒಪ್ಪಬೇಕಾದನ್ನ ಯಾವುದೇ ಥರ ಸ್ವಾಮಿ ಅಂದರೆ ಶಾಸ್ತ್ರ ವಿಚಾರ ಮಾಡಬೇಕು, ಅದನ್ನು ಜಿಜ್ಞಾಸ ಮಾಡಿ ಇದನ್ನ ಇತ್ತು ಮಾಡಿ ತೋರಿಸ್ಬೇಕು, ಇದು ಭೀಮಸುಂದರ ಕಾರ್ಯ ಅದನ್ನ ನಾವು ಅನುಸರಿಸ್ಬೇಕು ಅಂತ ಅರ್ಥ. ಯಜ್ಞ ಪೂರ್ತಿಯಾಗಿ ಸ್ವಲ್ಪ ಬರದಂತರ ಕಥೆ ಹೇಳಿ ಸ್ವಾಮಿ. ಯಮುನಾ ಅಂದರೆ ಗೋಕುಲಕ್ಕೆ ಬಂದಿದ್ದಾನೆ, ವಿಹಾರ ಮಾಡಬೇಕು ಅಂತ ಅನಿಸ್ತದೆ ಇವನು. ಯಮುನಾ ಬಾರ ಜೊತೆಗೆ ಬರಲಿಲ್ಲ ಅವನು, ಎಷ್ಟು ದುರಹಂಕಾರ, ನಾವೆಲ್ಲ ಆಟ ಆಡಿದ್ವಿ, ಈ ಜನ ಸ್ನಾನ ಮಾಡಿದ್ವಿ, ತಮ್ಮ ನೇಗಲಾಕಿ ಎಳೆಬಿಟ್ರೆ. ಇವತ್ತು ಹೇಳ್ತಾನೆ ನೋಡು ಧರ್ಮರಾಜನೆ ಪರೀಕ್ಷಿತ ರಾಜನೆ, ಇದು ಆವೇಶ ಅವತಾರ ಅಂತ ಎಲ್ಲ ಕಾಲ ಇರೋದಿಲ್ಲ, ಶುಕ್ರಕೇಶ ಆವೇಶ ಬಲರಾಮ ದೇವರು. ಇವತ್ತು ಹೋಗಿ ನೋಡಬೇಕಾರೆ ಯಮುನಾ ನದಿ ಹೀಗೆ ಹರಿಯುತ್ತಾನೆ, ಎಲ್ಲರೂ ಹರಿಯುತ್ತಾನೆ ನದಿ ಹಾಗೆ, ಯಾಕೆಂದ್ರೆ ಬಲರಾಮ ದೇವರ ಆ ಶಕ್ತಿಯ ದೇವತನ ಇವತ್ತು ಎಂದು ಬದಲಾವಣೆ ಆಗಿ 5000 ವರ್ಷ ಕಟ್ಟಣ ಶುಕ್ಲಕ್ಕೆ ಆವೇಶ ಅಂತ ತಿಳ್ಕೊಬೇಕು. ಅನೇಕ ಆಖ್ಯಾನ ಇದು ನಂತರ ಶ್ರುತಿಗೀತ ಅಂತ 25 ಶ್ರುತಿಗಳಿದೆ, ಬಹಳ ಕಷ್ಟ ಇದೆ. ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ ಈ 11ನೇ ಸ್ಕಂದ ಇಡೀ ಭಾಗವತ ಬಹಳ ಕಷ್ಟ ಅದು, ಇಡೀ ಭಾಗವತಕ್ಕೆ ಸುಮಾರು 100 ವ್ಯಾಖ್ಯಾನ ಇದೆ, ನಮ್ಗೆ 18 ಸಿಕ್ಕಿದೆ. ಅದು ಏಕಾದಶಿ ಮಾತ್ರ 2ನೇ ವ್ಯಾಖ್ಯಾನ ಇರು, ಒಂದು ಸುಧೀಂದ್ರ ಸ್ವಾಮಿಗಳು ಒಂದು ಶ್ರೀನಿವಾಸ ತೀರ್ಥರು ಅಂತ, ಎಷ್ಟು ಕಷ್ಟ ಇರಬೇಕದು. ಹಾಗೆ ಶ್ರುತಿಗೀತ ಅಂದ್ರೆ ಏನು, ಅನಂತ ಶ್ರುತಿಗಳಿದೆ, ಎಲ್ಲ ದೇವ್ರನ್ನ ಹೊಗಳ್ತಾ ಇದೆ, ಒಂದು ಗುಣಪ್ರಿಯಪೂರ್ಣ ಸ್ವಂತ ಸೃಷ್ಟಿಕರ್ತ ಅಂತ ಹೇಗೆ ಏನು ಕತೆ ಹೇಳ್ಬೇಕಂದೇ ಶ್ರುತಿಗೀತ. ಇಲ್ಲಿ 25 ಶ್ರುತಿಗಳನ್ನು ಉದಾಹರಿಸ್ತಾನೆ, ಕೌರವ ಪಾಂಡವ ಯುದ್ಧ ಆಯ್ತದೆ, ಕುಚಲ ಉಪಾಖ್ಯಾನ ಕೇಳಿದ್ವಿ, ಅಲ್ಲಿ ಏನು ತಿಳಿಬೇಕು ಅದನ್ನೆಲ್ಲ. ಕುಚಲ ಬಂದಿದ್ದು ಐಶ್ವರ್ಯಕ್ಕೋಸ್ಕರ ಬಂದಿದ್ದು, ಏನು ಕೇಳಲಿಲ್ಲ ಅವನು, ದುಡ್ಡು ಕೊಡು ಅಂತ ಕೇಳಿದ್ದು ನಾನು ಕೇಳಲಿಲ್ಲ, ಎಲ್ಲರೂ ಆಗೋದು ಹಾಗೆ. ಧ್ರುವ ತಪಸ್ ಮಾಡಿದ್ರೆ ರಾಜ್ಯಕ್ಕೋಸ್ಕರ, ಏನೋ ಕೇಳಿದ್ ನಾನು ಕೇಳಲಿಲ್ಲ ಅದನ್ನು. ಎಂದು ನಾವು ದೇವ ದರ್ಶನ ಮಾಡ್ತೀವೋ ಎಲ್ಲ ಮರ್ತದ ನೋಡಿ, ಏನು ಬೇಕಲ್ಲ ಕೃಷ್ಣ ನೀನು ಅನುಗ್ರಹ ಮಾಡಿ ಸಾಕಪ್ಪ, ತಿರುಗಿ ಹೋಗ್ತೀರಿ 2 ದಿವಸ ನಿಂತಿರ್ತಾರೆ ದರ್ಶನ ಆಗೋದಿಲ್ಲ, ನೂತಾರೆ ಬೈತಿರ್ತಾರೆ, ನೀವು ಎದುರೋಗಿ ನೋಡ್ಬಿಟ್ರೆ ಹಂಗೇನೋ ಬೇಕು ಅನ್ಸಂತ, ನಿನ್ನ ಪಾದ ಸೇರ್ಸ್ಕೋಪಿ, ನೀನು ಏನು ಬೇಡ ಸ್ವಾಮಿ, ಬದುಕಿನ್ನೇನು ಮಾಡಬೇಕಾಗಿದೆ, ಎಲ್ಲರಿಗೂ ಬರೋದು ಇಷ್ಟ ಇದನ್ನು. ಬಂದು ನಿಂದಿಕ ನೋಡಿ ಭೂತಳದಿ ವೆಂಕಟ ಇಂದರಯ್ಯ ಒಳಗೂಡಿ, ಒಪ್ಪುವ ನಿರಂತರ ಪಂದ್ಯ ಭಜನೆಯ ಮಾಡಿ ಆನಂದ ಗೂಡಿ. ಸ್ವಾಮಿ ತಾನಾಗಿ ಬಂದ ರೂಪ ಶ್ರೀನಿವಾಸ ರೂಪ ನೋಡಿ ಸ್ವಾಮಿ ತಾನು. ಎಲ್ಲ ಭಕ್ತರ ಭೀಷ್ಟ ಕೊಡುವುದಕ್ಕೆ ತ ಕೈವಲ್ಯ ಸ್ಥಾನವ ಬೀಟ ಶೇಷಾದ್ರಿ ಮಂದಿರದಲ್ಲಿ ಲೋಲು ಪದೇಟ. ಸ್ವಾಮಿ ಹಾಗೆ ಕಣ್ಣು ಕಟ್ಟಬೇಕು ಹಾಗೆ ವರ್ಣನೆ ಮಾಡಿದ, ಬಂದಿದ್ದು ದುಡ್ಡು ಕೇಳಕ್ಕೆ ಬಂದಿದ್ದ ಸುಧಾಮ ದೇವ್ರು ನೋಡುತ್ತೆ ಎಲ್ಲ ಮರ್ತೋಯ್ತದೆ, ನೋಡ್ತಾನೆ ಇದು ಸುಧೀಂದ್ರ ನಗರ, ಅದು ಸುಧಾಮ ನಗರ ಆಯ್ತು ಅಷ್ಟೇ, ರಾತ್ರಿ ರಾತ್ರಿ ಹೇಳ್ಬಿಟ್ಟು ಒಂದು ಬೇರೆ ಸಿಟಿನೇ ಮಾಡಿಸ್ಬಿಟ್ಟ ಕೃಷ್ಣ. ಏನಪ್ಪ ಇದು ಮನೇನೆ ಮರ್ತೋದು ಎಲ್ಲಿದೆ ಹುಡುಕ್ತಿದ್ದಾನೆ, ಹೆಂಟು ಓಡ್ ಬಂದು ಏನು ಅದ್ಭುತವಾದ ಏನು ವಸ್ತ್ರ ಬಟ್ಟೆ ನೋಡಿದ್ರೆ ಅದ್ಭುತವಾದ ಮನೆ ಮಾಡಿಬಿಟ್ಟಿದ್ದಾನೆ. ಆಗ ಅನ್ಕೋತಾನೆ ಪ್ರತ್ಯಗ್ರಹಿ ಪ್ರೀತಿ ಇದು ಮಹಾತ್ಮ, ಏನು ಕೊಟ್ಟ ಪರಮಾತ್ಮನಿಗೆ, ಒಂದನೇ ಅವಲಕ್ಕೆ ಅಷ್ಟೇ, ಎರಡನೇ ಅವ ಹೇಳಿ ತಿನ್ನಲಿಲ್ಲ ಅವನು. ಮೈ ದತ್ತಂ ಪ್ರತ್ಯಗ್ರಹಿ ಗಮಿಷ್ಟಂ ಪ್ರತ್ಯಗ್ರಹಿ ಪ್ರೀತಿ ಯುತೋ ಮಹಾತ್ಮ,
ಅಂದ್ರೆ ಅವಲಕ್ಕಿ ದೇವೇಶ್ ಕೊಟ್ಬಿಟ್ಟು ಹಾಕೋ ಸ್ವಾಮಿ, ದೇವ್ರು ಕೊಡ್ತೀನಿ ಅಂತ ಹೇಳಲೇ ಇಲ್ಲ. ಅದನ್ನು ಲೋಕದಲ್ಲಷ್ಟೇ, ಯಾರು ಕೊಡ್ತೀನಿ ಅಂತ ಹೇಳ್ತಾರೋ ಕೊಡೋದಿಲ್ಲ, ಯಾರು ಹೇಳಲ್ಲ ಅವ್ರು ಕೊಡ್ತಾರೆ ಅಂತಾರೆ. ಜಸ್ಟ್ ಕೊಟ್ಟು ಐಶ್ವರ್ಯ ಹೇಳ್ತಾ ಬೇರೆ ಒಂದಲ್ಲ ಇವನು ಹತ್ತು ಜನ್ಮಕ್ಕಾಗೋ ಸಹ ದೇವ್ರು ಐಶ್ವರ್ಯ ಕೊಟ್ಬಿಟ್ಟನು. ಏನು ಮಾಡಿದ್ರೆ ಅವನು ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟ, ಹೆಂಡತಿ ಒಡನೆ ಮಾಡಿಸಿದ್ದ, ಒಂದು ಕನ್ನಡದಲ್ಲಿ ದಾಸರ ಮಾಡಿ ಕುಚೇಲೋ ಪಾಕ್ಯಾನ ಕನ್ನಡ ದಾಸರ ಮಾಡಿ ಅದು ನಿತ್ಯ ಪಾರಾಯಣ ಮಾಡಿ. ಏನೇಳುವಂತೆ ವಿದ್ಯಾರ್ಥಿಗಳೆಲ್ಲ ದುಡ್ಡು ಕೊಟ್ಬಿಟ್ಟನು, ದೊಡ್ಡ ಹಾಸ್ಟೆಲೇ ಕಟ್ಟಿಸ್ಬಿಟ್ಟನು, ನಿತ್ಯ ಭಾಗವತ ಮಂಗಳ ಶ್ರೀನಾಥ ಮಂಗಳ ಬ್ರಾಹ್ಮಣ ಕೊಡ್ತಿರೋದಕ್ಕೆ ಬೆಳ್ಳಿ ಬಂಗಾರತ ಇವನು ಮಾತ್ರ ಮಡಿಬಂತ ಇಷ್ಟೇ. ದಾತಾ ಯಥಾಪೂರ್ವ ಕಲ್ಪ ಏತು ಏನು ತಿಳ್ಕೋಬೇಕು ಅದನ್ನು ಸ್ವಾಮಿ ಐಶ್ವರ್ಯ ಕೊಟ್ಟ ಅಂತ ಕೇಳಿದ್ರೆ ನಮ್ಮ ಮಚ ಮಾಡ್ಕೊಳಕ್ಕೆ ಹೋಗಬಾರ್ದು. ದೇವ್ರ ಬ್ರಾಹ್ಮಣ ಉಪಯೋಗ ಮಾಡಬೇಕು, ಹತ್ತು ವರ್ಷ ಬರುತ್ತೆ ಅಷ್ಟೇ. ಕೆರೆಯ ನೀರನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಇದು ಪುರಂದಾಸರ ಪದ ಅಲ್ಲ, ಇದು ಹೇಳ್ತಾರೆ ಶ್ರೀ ಪುರಂದರ ಬಿಠಲ ಅಂತ. ಶ್ರೀ ಪುರಂದರ ಬಿಠಲ, ಪುರಂದರ ಬಿಠಲ ಅಲ್ಲ, ಎಲ್ಲ ಹೊಡಿತೀವಿ. ಓ ಪುರಂದಾಸರು ಗೀತೆ ರಚನೆ ಮಾಡಿದ್ದಾರೆ, ಎಲ್ಲಿದೆ ಮಾಡೋದಿಲ್ಲ ಪುರಂದಾಸರು. ಪುರಂದಾಸರು ಗೀತೆಗಳೆಲ್ಲ ಒಂದು ಮಾಡಿಲ್ಲ, ಎಲ್ಲ ಸಂಗೀತಗಾರ ಹೊಡಿತಿದ್ದಾರೆ ಅಷ್ಟೇ. ಇಲ್ಲ ಬೇರೆ ವಿಚಾರ, ಸಂಗೀತ ಐಶ್ವರ್ಯ ಕೊಟ್ಟರೆ ಬೇರೆ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಕುಚೇಲ್ ಉಪಾಖ್ಯ ನಮಗೆ ತಿಳಿಸ್ಕೊಡ್ತಾ ಇದೆ. ಏಕಾನ್ ಯಜ್ಞ ಅಂತ ಒಂದು ಯಜ್ಞ ನಡೀತಾ ಇದೆ, ಕೃಷ್ಣನೇ ಮಾಡಿದ್ದು ಒಂದೇ. ಎಲ್ಲ ಕೋರು ಪಂಡಿತರು ಬಂದ್ಬಿಟ್ಟಿದ್ದಾನೆ, ಯಾರು ಬ್ರಾಹ್ಮಣ ಬಂದ, ಏ ಏನು ಏನು ಕೇಳೋನ್ ಗತಿ ಇಲ್ಲ, ಬ್ರಾಹ್ಮಣ ಕೇಳೋನ್ ಗತಿ ಇಲ್ಲ, ಏನು ಯಜ್ಞ ಮಾಡ್ತಿರೋದು ಅರ್ಜುನ ನೋಡಪ್ಪ ಯಾಕೊಂಡು ಒದಲು ಕಲ್ತಾನು. ಏನು ಸ್ವಾಮಿ ಏನೊಂದು ಕೇಳ್ತಾಯಿಲ್ಲ, ಹೆಂಡತಿ ಗರ್ಭಿಣಿ ಆಗ್ತಾನೆ, ಪ್ರಸವ ಆಗ್ತಾನೆ, ಮಗು ಹುಟ್ಟಂತೆ, ನೋಡು ಮಗುನೇ ಇರೋದಿಲ್ಲ, 8 ವರ್ಷ ಆಗಿದೆ ಈ ಸರ್ತಿ, ಯಾವನ್ ಕೇಳೋನ್ ಗತಿ ಇಲ್ವಲ್ಲ, ಬ್ರಾಹ್ಮಣ ರಕ್ಷಣೆ ಮಾಡೋರು ಯಾರು ಯಾರು ಲೋಕದಲ್ಲಿ ನೋಡಿ. ಆಗಲೇ ಈಗಿನ್ನ ಹೇಳ್ಬೇಕಂದ್ರೆ ಅರ್ಜುನ ಅಂದ ಕೃಷ್ಣ ನೋಡಿ, ಏ ಕಡೆ ಸುಮ್ಮನಿರಪ್ಪ ನಿಮಗೆ ಆಗೋದಿಲ್ಲ ಅಂದ ಕೃಷ್ಣ, ಇಲ್ಲ ಹೋಗ್ತೀನಿ ಪ್ರತಿಜ್ಞೆ ಮಾಡ್ತಾನೆ, ನಾನು ಬ್ರಾಹ್ಮಣದ ಕಪರಿಹಾರ ಮಾಡದೇ ಇದ್ರೆ ನಾನು ಅಗ್ನಿಪ್ರವೇಶ ಮಾಡ್ತೀನಿ ಪ್ರತಿಜ್ಞೆ ಮಾಡಿಬಿಟ್ಟ. ಅರ್ಜುನ ಬಂದ ಬಾಣದ ಮಂಚವನ್ನೇ ಮಾಡಿಬಿಟ್ಟ, ಬ್ರಹ್ಮ ಸ್ವಲ್ಪ ಆಸೆ ಮಗು ಹೊಡಿಬೋದು ಅರ್ಧ ರಾತ್ರಿ, ಮಗು ಹುಡ್ತು ನೋಡ್ತಾರೆ ಮಗು ಹೊಡ್ಬೇಕು ಮುಖಕ್ಕೆ ಮಂಗಳ ಆರ್ತಿಯಿಂದ ಅರ್ಜುನಿಗೆ ನಾಚೆ ಆಗಲ್ವಾ, ಇವನು ಜಮಾ ಕೊಚ್ಚು ಏಯ್ ಏನು ಸರ್ ಏನು ತಿಳ್ಕೊಂಡ್ರಿ, ನಾನು ಕೃಷ್ಣ ಅಲ್ಲ ಬಲರಾಮ ಅಲ್ಲ, ನಾನು ಅರ್ಜುನ ಗಾಂಡೀವಿಯಿಂದ ಅವಳ್ಕೊಂಡು ಅಂದ್ರೆ ಕೃಷ್ಣನಿಗಿಂತ ಬಲಶಾಲಿಯಿಂದ ಅಹಂಕಾರ ಪಟ್ಟಿದೆ ಕೃಷ್ಣ ಅರ್ಜುನ, ಏನು ನಿಮ್ಮ ಮಕ್ಕಳು ನಮ್ಮ ಮಂಗಳಾರತಿ ಆಯ್ತು ಕೃಷ್ಣ ಮುಗಿನ ಬದಸಕ್ಕೆ ಆಗ್ಲೇನಪ್ಪ ಅಗ್ನಿಪ್ರವೇಶ ಮಾಡ್ತೀನಿ ಕರ್ಕೊಂಡು ಕೃಷ್ಣ ಬ್ರಾಹ್ಮಣ ಕೂಡಿಸ್ಕೊಂಡೆ ತಾನೇ ಕೂತ್ಕೊಂಡ ರಥ ಹೊರಟೇ ಬಿಡ್ತದೆ, ಸಪ್ತ ಸಮುದ್ರ ಎಲ್ಲ ದಾಟಿಬಿಟ್ಟು ಮಹಾ ಅಂಧಕಾರ ಚಕ್ರ ಪ್ರಯೋಗ ಮಾಡಬೇಕ ತಂದೆ ಲೋಕ ಅನಂತಾಸನ ಪರೀಕ್ಷೆ ಮಾಡ್ತಾನೆ. ಎಷ್ಟು ಜನ ಮಕ್ಕಳು ಹೋಗಿದ್ರೆಲ್ಲ ಕೃಷ್ಣ ತಂದ್ಕೊಟ್ಬಿಟ್ಟ, ಕೃಷ್ಣ ಮನುಷ್ಯನ ಹೇಳಿ ನೋಡೋಣ. ಈ ಒಂದೊಂದು ಕಥೆ ಹಿಂದೆ ದೇವರ ತತ್ವ ತಿಳ್ಕೋಬೇಕು ಒಂದು ವಿಷಯ ಬ್ರಾಹ್ಮಣ ಸಂತೋಷವಾಗಿ. ಅವ್ರದ್ದು ಸ್ನಾನ ಆಯಿತು, ಮೊದಲು ಕೊಂದದ್ದು ಪೂತನೆಯನ್ನು, ಲಾಸ್ಟ್ ಪರ್ಸನ್ನು ದಂತವಕ್ರ ಸಂಹಾರ ಮಾಡಿದ್ದಾರೆ. ಇತ್ತಂ ಪರಸಂಜಸ್ಮರಿ ತಿರಕ್ಷಯ ಅಂತ ಲೀಲಾತನೋ ಹೆಂಡ ನೋಡಪ್ಪ ಚೆನ್ನಾಗಿ ತಿಳ್ಕೊ ಪರೀಕ್ಷೆ ತಗೊಂಡಿದ್ದೀನಿ, ತಾನೇನು ಧರ್ಮ ಸೇತು ಕಟ್ಟಿದ್ದಾನೆ ನೀವು ರಕ್ಷಣೆ ಮಾಡಿದ ಅಷ್ಟೇ, ಪೂತನಾಮತನ ಮಾಡಿಕೊಂಡು ನಂತರಕ್ಕೆ ಪರಿಂದ ಏನು ಮಾಡಿದಾನೆ ಇದು ಭಾರ ಕಷ್ಟ ಪರಿಹಾರ ಮಾಡಿದಾನೆ. ಇಂಥ ಪರಮಾತ್ಮನ ಚರಿತ್ರೆಯನ್ನು ಮನಸ್ಸಿಟ್ಟು ಕೇಳಬೇಕದು. ಪರಮಾತ್ಮನ ಕತೆ ಅಮೃತಕ್ಕೆ ಇರ್ತೀನಿ, ಜಗತ್ತಿನ ಭವ್ಯನ ಭಯ ಪರಿಹಾರ ಮಾಡ್ತಾ ಇದೆ. ಮುಂದೆ ದ್ವಾರಕ ವರ್ಣನೆ ಮಾಡ್ತಾ ಬೇಕಾಗ್ತದೆ. ಸರಿ ವಾಟ್ ವಾಸ್ ದಿ ಪಾಪ್ಯುಲೇಷನ್ ಆಫ್ ದ್ವಾರಕ, ಎಷ್ಟು ಜನಸಂಖ್ಯೆ ಇತ್ತು ಎಲ್ಲೂ ಹೇಳಿಲ್ಲ, ತಿಳ್ಕೊಳ್ಳೋದು ಯಾಕೆ ಸ್ವಾಮಿ ಹೇಳ್ತಾನೆ. ಅದಿರಲಿ, ದ್ವಾರಕಾಪಟ್ಟಣದಲ್ಲಿ ಎಷ್ಟು ಜನ ಮೇಷದ ಪುತ್ರನಿಗೆ ತಿಳಿಸ್ತಾರೆ, 3 ಕೋಟಿ 3,82,800 ಜನ ಬರೀ ಮೇಷಗಳಿದ್ದಾರೆ. ಮಕ್ಕಳು ಎಷ್ಟಿರಬೇಕು, ಅವ್ರ ಅಪ್ಪ ಅಮ್ಮ ಎಷ್ಟಿರಬೇಕು, ಅದನ್ನೆಲ್ಲ ಎಂಥ ದ್ವಾರಕಾಪಟ್ಟಣ. ಶಾಲೆಯಲ್ಲಿ ಹೇಳ್ತೀರಿ
ಸಪ್ತ ಇದೆ ಮೋಕ್ಷದ ಮೋಕ್ಷ ಕ್ಷೇತ್ರ ದ್ವಾರಕ ಅಲ್ಲಿಗೆ ಶ್ರದ್ಧ ಮಾಡ್ಬೇಕದ ಪುರಿ ಸಪ್ತ ಇದೆ ಮೋಕ್ಷದಾಯಕ ಅಂತ ಕ್ಷೇತ್ರ ಕೃಷ್ಣನ ಚರಿತ್ರೆ ಪರಮಂಗಳಕರ ಅಂತ ವರ್ಣನೆ ಮಾಡ್ತಾರೆ. ವಿವೇಕಾನಂದ ಸ್ಕಂದದಲ್ಲಿ ಕೃಷ್ಣನ ಪರಮಾತ್ಮ ಪ್ರವೇಶ ಮಾಡಿದ್ರೆ ಇದು 18 ಲಕ್ಷ ಸೈನ್ಯ ಭಾರವಲ್ಲೇ ಇಲ್ಲ, ಮತ್ತೆ ಯಾವ್ದವ್ರ ಸೈನ್ಯ ಭಾರ ಅಂತ ಹೇಳ್ತಾರೆ. ಯಾವ್ದು ಸಂಖ್ಯೆ ಎಷ್ಟು ಹೇಳಲಿಲ್ಲ, ಅದನ್ನು ತಾನೇ ಮಾಡ್ಬೋದಾಯ್ತಲ್ಲ. ಏನ್ರಿ ಕೃಷ್ಣ ತನ್ನ ಜನ ತಾನೇ ಸಂಹಾರ ಮಾಡ್ತಾ ಬೈತಾರೆ, ಬೇರೊಂದು ವ್ಯವಸ್ಥೆ ಮಾಡ್ತಾನೆ. ನೋಡಪ್ಪ ಒಳ್ಳೆ ಪರ್ವಕಾಲ ಬರ್ತಾ ಇದೆ, ವಸುಚಾದ ಬಂದಿದ್ದಾರೆ, ನೀವು ಹೋಗಿ ನಾಳೆ ದರ್ಶ ಪ್ರತಿಷ್ಠಾಂತ ವರ್ಷ ಮಾಡ್ಬೇಕು. ಅದನ್ನೆಲ್ಲ ಎಷ್ಟು ಜನ ಮಾಡ್ತಾರೋ ಗೊತ್ತಿಲ್ಲ. ಅವ ಗೃಹಸ್ಥ ಒಂದು ವರ್ಷದಲ್ಲಿ 96 ಶ್ರಾದ್ದ ಮಾಡ್ಬೇಕು, ಸಣ್ಣ ಮತ್ತೆ ಶ್ರಾದ್ದ ಮಾಡ್ಬೇಕು. ಏನು ಕಷ್ಟ ಆಗೋದಿಲ್ಲ, ಒಂದು ಮಾಡಿದೆ ಕಷ್ಟ 96 ಮಾಡ್ತಾರೆ ಅಂತ ಅಂತವ್ರಿಗೆ ಏನು ಹೇಳಿ ಹೋಗಲ್ಲಿ, ಕರ್ಮ ಮಾಡಿ ಸ್ನಾನಾದಿಗಳು ಮಾಡಿ ಹುಡುಗರೆಲ್ಲ ಮರಣಕಾಲ ಯಾವ್ದವ್ರಿಗೆ. ಆದರೆ ಬ್ರಾಹ್ಮರಲ್ಲಿ ಇನ್ನೂ ಅಜ್ಞಾನ ಬಂದು ಇವರೆಲ್ಲ ಜ್ಞಾನಿಗಳಂತೆ ಪರೀಕ್ಷೆ ಮಾಡೋಣ. ಜಾಂಬೋತಿ ಮಗ ಸಾಂಬ ಅಂತ ಅವನು ಗರ್ಭಿಣಿ ವೇಷ ಹಾಕ್ಬಿಟ್ಟು, ಸ್ವಾಮಿ ಸ್ವಾಮಿ ನಮ್ಮ ಹುಡುಗಿ ಗರ್ಭಿಣಿ ಆಗಿದ್ದಾಳೆ, ಇನ್ನು ಪರೀಕ್ಷೆ ಮಾಡೋಕ್ಕೆ ಆ ಯಂತ್ರಗಳ ನೀನು ಬಂದಿರಲ್ಲ, ದಯವಿಟ್ಟು ಹೇಳ್ಕೊಂಡು ಯಾವ್ದಾಗುತ್ತೆ ಅಲ್ಲಿ ಏನು ಕೇಳಿ. ಅಯ್ಯೋ ಎಷ್ಟು ಪಾಪಿಗಳಾಗಿದ್ದಾರೆ, ಕೃಷ್ಣನ ಜೊತೆಯಲ್ಲಿ ಬೆಳೆದವರು ಕೃಷ್ಣನ ನೋಡಿದವರು ಬ್ರಾಹ್ಮಣ ಪರೀಕ್ಷೆ ಮಾಡ್ತಾರಲ್ಲ, ದೊಡ್ಡ ಹುತ್ತ ಅವನು ಕೈ ಇಟ್ಟು ಹಾವು ನೋಡೋಕ್ಕೆ ಅವನವ್ರು ಹುತ್ತಾನ. ಮುಸಲಂ ಕುಲನಾಶಕಂ ದಡ್ಡರೆ ಎಂಥ ಮಗು ಆಗೋದನ್ನು ಕೇಳಿದ್ರಲ್ಲ, ನೀವು ವಂಶನಾಶ ಮಾಡ್ತಕ್ಕಂಥ ಒಂದು ಒನಕೆ ಹೊಡೆತ ಅವಳಿಗೆ ಬರ ಬಂದ ಬಿದ್ದವ್ರದ್ದು ಹೊಟ್ಟೆ ಸಾಮ ಸಾಂಬಾರು ಹೊಟ್ಟೆ ಅಂದ್ರೆ ಹೇಳ್ಬೋದು ಅದಕ್ಕೆ ಹುಟ್ಟಿಸಂಗೆ ತೋರಿಸು ಕತೆಯಲ್ಲಿ ಹೇಳಿ ಏನು ಮಾಡಪ್ಪ. ಗ್ರೈಂಡರ್ ನಾನು ಪುಡಿ ಮಾಡಿಬಿಡಿದೆ, ಪುಡಿ ಮಾಡಿ ಎಲ್ಲ ಸಮುದ್ರದಲ್ಲಿ ಕದರ್ಬಿಟ್ಟದು. ಇವತ್ತಿನ ಜನಕ್ಕೆ ಒನಕೆ ಅಂದ್ರೆ ಗೊತ್ತಿಲ್ಲ ಅಲ್ವಾ, ಎಲ್ಲ ಕಾಂಡಿಮೆಂಟ್ ಸಿಗುತ್ತೆ. ಏನು ಅವಲಕ್ಕೆ ಕೊಡ್ತಾರಾ, ಅದು ತಕ್ಕು ಕೊಡ್ತಾರೆ, ಎಂಥದ್ದು ಮನುಷ್ಯನ ಬಳಿ ಕೊಟ್ಟದೆ ಎಲ್ಲ ರೆಡಿಮೇಡ್. ಒಂದು ಕಬ್ಬಿಣದ ಬಳೆ ಇರುತ್ತೆ, ಅದು ಆ ಬಳೆ ಪುಡಿ ಮಾಡೋಕ್ಕಾಗಲಿಲ್ಲ, ಅದೊಂದು ಮೀನು ಬಿಡ್ತದೆ, ಮೀನು ದಸರನ್ನು ಸಿಗ್ತದೆ. ಅವನು ಹೊಟ್ಟೆ ತೆಗ್ದ ನೋಡ್ತಾನೆ, ಏನು ಕಬ್ಬಿಣದ ಬಳೆ ಚೆನ್ನಾಗಿದೆಯಲ್ಲ, ತಟ್ಟಿ ಕುಟ್ಟಿ ಹಾಕಿದರೆ ನನ್ನ ಬಾಣಕ್ಕೆ ಹಾಕ್ಕೊಂಡ್ರೆ ಪ್ರಾಣಿ ಸತ್ತಂತಲ್ಲ ಅರ್ಥ, ಈ ವಿಷಯ ಕೊನೆ ಜ್ಞಾಪ ಇರಬೇಕು ಅಂತ ಮರಿಬೇಡ ಅಂತ ಹೇಳ್ತಾನೆ. ನಾರದ ದ್ವಾರಕಾಪಟ್ಟಣಕ್ಕೆ ಬಂದಿದ್ದಾರೆ, ವಸಿ ನನಗೆ ಬಂದ್ರಪ್ಪ ಸ್ವಾಮಿ ಸ್ವಲ್ಪ ನಮಗೆ ಧರ್ಮೋಪದೇಶ ಮಾಡಿ. ಏನೇ ಹೇಳಿದ್ರು ವಸುದೇವ, ಅನಂತ ಇದು ಪ್ರತಿಪಾದ್ಯ ಸಾಕ್ಷಾ ಪರಮಾತ್ಮ, ನಿನ್ನ ಮಗನಾಗಿದ್ದಾನೆ, ಸ್ವಲ್ಪ ಒಂದು ಬಾಳ್ವ ಹೇಳಿಸ್ಕೊಂಡು ಹೇಳಿಸ್ಕೊಳ್ಬೇಡುವ ನೀನು ಅಲ್ಪ ಹೇಳ್ತೀನಿ ಕೇಳಿ. ಇದು ಕಥೆ ಹೇಳುವ ಒಂದು ಕತೆ, ಇದಕ್ಕೆ ವಿಜಯಹಾರ್ಷಭ ಸಂವಾದ ಜಯಂತೇವೋಪಾಖ್ಯಾನ ಅಂತ ಹೆಸರದು. ನಿಮ್ಮಿಂತ ರಾಜ ಯಜ್ಞ ಮಾಡ್ತಿದ್ದ, 9 ಜನ ಜ್ಞಾನಿಗಳು ಬಂದ್ಬಿಟ್ಟು, ಯಾರು ವಸುದೇವರ ಮಕ್ಕಳು ಹಿಂಗೆ ಕೇಳಿದ್ದೀರಿ, ಕವಿಹಿ ಹರಿಹಿ ಅಂತರಿಕ್ಷ ಪ್ರಬುದ್ಧ ವಿಪ್ರಾಯಣ ಅವೈರ್ಹೋತ್ರ ದುರ್ಮಿಳ ಚಮಸ ಕರಭಾಜನ ಎಂತಂತ ಹೆಸರು ಸ್ವಾಮಿ. ದೇವರ ಮಕ್ಕಳನ್ನು ಹುಟ್ಟಿರ್ತಕ್ಕವ್ರು, ಕವಿಹಿ ಅತೀತ ಜ್ಞಾನಿ, ತ್ರಿಕಾಲ ಜ್ಞಾನಿಗೆ ಕವಿ ಅಂತ ಅರ್ಥ, ಯಾರೋ 3 ಸಾಲ ಪದ್ಯ ಬರೋ ಕವಿ ಆಗೋದೇನು. ಅಂತರಿಕ್ಷ ಅಂತರೀಕ್ಷ ಅಂತರಿಕ್ಷ ಬ್ರಹ್ಮಜ್ಞಾನಿ ಅಂತ ಅರ್ಥ, ಸರ್ವ ದೇವರು ಚಿಂತನೆ ಮಾಡಿ. ಪ್ರಬುದ್ಧ ನಾಡಬುದ್ಧ ಪ್ರಬುದ್ಧ ಮಹಾಜ್ಞಾನಿ. ಪಿಪ್ಪಲಾಯನ ನಿನ್ನೆ ಹೇಳಿದೆ, ಹಿಂದಿ ಪೀಪಲ್ ಟ್ರಿಕ್ ಹೇಳ್ತೆ, ಹಿಂದಿಲಿ ಅರಳಿ ಮಡಿಕೆ ಪೀಪಲ್ ವೃಕ್ಷ ಅಂತ ಹೇಳಿದೆ, ಅಲ್ಲಿ ರೂಪ ಯಾವುದು ನೀನು ಹೇಳಿದ್ದೀನಿ, ಹೈಕ ರೂಪ ಚಿಂತನೆ ಮಾಡ್ಬೇಕು ಅರಳಿ ಮರದಲ್ಲಿ, ಬರೀ ಗಿಡ ಚಿಂತನೆ ಮಾಡೋದಲ್ಲ, ಲಕ್ಷ್ಮೀ ಸನ್ನಿಧಾನ ಶನಿವಾರ ಇರ್ತದೆ, ಅವನೇ ಆಶ್ರಯ ಅವನು ಪೀಪಲ ಆಯನ, ಪೀಪಲ ಅಂದ್ರೆ ಪರಮಾತ್ಮ, ಆಯನ ಆಶ್ರಯ ಅವನು ಪೀಪಲ ಪೀಪಲ ಆಯನ. ಕರಭಾಜನ ಕರೇ ಭಾಂತಂ ಹಸ್ತಾಮಲಕವತು, ಒಂದು ಕೈ ನೆಲ್ಲಿಕಾಯಿ ಇಟ್ಕೊಂಡು ನೆಲ್ಲಿಕಾಯಿ ವಿಷಯ ಗೊತ್ತಾಗುತ್ತೆ ಅಲ್ವೋ, ನೆಲ್ಲಿಕಾಯಿ ಯಾವ ಬಣ್ಣ ಇದೆ ಎಷ್ಟು ಭಾರ ಇದೆ, ಹಾಗೆ ಅಂಥ ಬ್ರಹ್ಮಜ್ಞಾನ ಅಂತ ಎಂಥ ಮಹಾನುಭವ.
ನಮ್ಮಂತ ದೊಡ್ಡವನು ಒಬ್ಬ ಸನ್ಯಾಸನಂದ್ರೆ ಸಂತೋಷವಾಗುತ್ತೆ. ಒಂಬತ್ತು ಜನ ಜ್ಞಾನಿಗೆ ಬಂದು ಎಲ್ಲ ಅಪರೋಕ್ಷ ಜ್ಞಾನಿಗೆ ಬಂದ್ಬಿಟ್ಟಿದ್ದಾರೆ. ಮಹಾರಾಜ ಪೂಜೆ ಮಾಡಿದ್ದಾನೆ ದೊಡ್ಡ ಸಭೆ. ಇದು ಪ್ರಶ್ನೆ ಮಾಡ್ತಾನೆ, ಎಲ್ಲರೂ ಕೇಳೋ ಪ್ರಶ್ನೆ. ನಿಮ್ಮದು ವಾಚ ದುರ್ಲಭೋ ಮಾನುಷೋ ದೇಹ ದಯನಾಂ ಕ್ಷಣಭಂಗುರ ತತ್ರ ದುರ್ಲಭಂ ಮನ್ನೆ ವೈಕುಂಠ ಪ್ರಿಯ ದರ್ಶನಂ. ಸ್ವಾಮಿ ಮನುಷ್ಯನ್ಮ ದುರ್ಲಭ ಬಂದಪ್ಪ, ಆದ್ರೆ ಬ್ರಾಹ್ಮಣ ಜನ್ಮ ದುರ್ಲಭ ಬಂತು. ಎಷ್ಟು ಸೇರುತ್ತೆ ಯಾರಿಗಾರು ಗೊತ್ತಿದ್ಯಾ? ದಯನಾಂ ಕ್ಷಣಭಂಗುರ ನೀರಿನ ಗುಳ್ಳೆ ಬಬಲ್ಸ್ಗೆ ನಾನು ಕಾಲ ಹೇಳ್ಬೋದು. ದೇಹಕ್ಕೆ ಕಾಲ ಹೇಳ್ತೀರ ನೋಡಿ. ನೀನು ಚೆನ್ನಾಗಿದ್ರು ಸ್ವಾಮಿ, ಇದು ಬೆಳಗ್ಗೆ ಇಲ್ವೇ ಇಲ್ಲ. ಅಯ್ಯೋ ನಾನು ನೋಡಿದೆ ಬೆಳಗ್ಗೆ ಕಾಫಿ ಕುಡ್ದಾಗ ಕೂತಿದ್ರು, ಇಲ್ವೇ ಇಲ್ಲ. ಆಮೇಲೆ ಯಾರನ್ನು ಕೇಳ್ಬೇಕೇನು? ನೀವು ಪೇಪರ್ ಓದ್ತಿದ್ರು ಹಾಗೆ ಹೋಗ್ಬಿಟ್ರ ಕೇಳೋಗ್ಬೇಕಾಗುತ್ತೆ. ಇಷ್ಟು ಐಶ್ವರ್ಯ ಇದೆಲ್ಲ ಇರುತ್ತೆ, ಐಶ್ವರ್ಯ ಎಲ್ಲ ಬರುತ್ತೆ. ವೈಕುಂಠಪ್ರಿಯ ದರ್ಶನಂ ದುರ್ಲಭಂ ಮನ್ನೆ ರಾಜನ ಪ್ರಶ್ನೆ. ಏನ್ ಬೇಕಂತ ಸಂಪಾದನೆ ಮಾಡ್ಬೋದು ನೀವು. ವೈಕುಂಠಪ್ರಿಯ ದರ್ಶನ ಅಂದ್ರೆ ಕುಂಠ ಅಂದ್ರೆ ನಾಶ, ವೈಕುಂಠ ಶಾಶ್ವತಾಪರಂ. ಅವನ ಪ್ರಿಯ ಶ್ರೀಮದ್ ಆಚಾರ್ಯ. ದರ್ಶನ ಅಂದ್ರೆ ಶಾಸ್ತ್ರ, ಏನ್ ಬೇಕಾದ್ರೆ ಪಡೆಯಬಹುದು. ಆದರೆ ಮಧ್ವ ಶಾಸ್ತ್ರ ಶ್ರವಣ ಪಠನ ಇಳಿಸಿಕ ಸ್ವಾಮಿ, ನನ್ನ ಮಾತಲ್ಲ. ಮಧ್ವ ಮತ ಮತ ಸಕಲ ಶುದ್ಧ ಸಮ್ಮತ ವಿಜಯದಾಸರ ಮಾತು, ಬೇರೆ ಮತ ತೋರಿಸಿ ನೋಡೋಣ ಎರಿದಿರ್ತಕ್ಕಂಥ ಅದನ್ನು ಸಂಪಾದನೆ ಮಾಡಬೇಕಪ್ಪ. ಸರಿ ಸ್ವಾಮಿ, ಏನು ಪ್ರಶ್ನೆ? ಇಂದು ಸ್ವಲ್ಪ ಭಾಗವತ ಧರ್ಮ ಹೇಳಿ ನಿಮಗೆ. ಇದು ಬಹಳ ಕಷ್ಟ ಇದೆ ಅಲ್ಲ. ಒಂಬತ್ತು ಜನ ಅಜ್ಞಾನಿಗಳು ಒಂಬತ್ತು ವರ್ಷ ಉತ್ತರ ಕೊಟ್ಟು, ಒಂದಕ್ಕಿಂತ ಸಂಬಂಧ ಇಲ್ಲ ಪ್ರಶ್ನೆ. ಸ್ವಾಮಿ ಹೇಳಿ ಸ್ವಾಮಿ. ಕವಿರ್ವಾಚ ಮನ್ನೆ ಕುತಶ್ಚಿತ್ ಭಯಮಚ್ಚು ತಸ್ಯ ಪಾದಾಂಬುಜೋಪಾಸನ ಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇ ಅಸದಾತ್ಮ ಭಾವಾತು ವಿಷಾತ್ಮನಾಯಣ ನಿವರ್ತದೆ ಭೀಹಿ. ಚೆನ್ನಾಗಿ ತಿಳ್ಕೊಪ್ಪ ರಾಜನೆ. ಎಲ್ಲಿ ನೋಡಲಿ, ಯಾರು ನೋಡಿ, ಟೆನ್ಷನ್ ಟೆನ್ಷನ್ ಟೆನ್ಷನ್, ಏನೋ ಮಾನಸಿಕವಾದ ಒತ್ತಡ. ಅದೇ ಇಲ್ಲಿ ನಿಂತಿಲ್ಲ, ಬಸ್ ನಿಂತ ದರಿದ್ರೆ ಬಸ್ಸೇ ಬರೋಲ್ವಲ್ಲ. ಅಲ್ಲ ಆ ಟೈಮ್ ಬರಬೇಕು ಅದು, ಅಲ್ಲ ಟೆನ್ಷನ್ ಇದೆ. ಬಲ ನಾನು ಹಾಲು ಇಟ್ಟಿದ್ದೆ ದರಿದ್ರ, ಹಾಲಿನ ಕುದಿಲಿಲ್ಲ. ಅರೆ ಕುದಿಯ ಶಾಖ ಬರಬೇಕು ಹೇಳೋದು. ಮಗನ ಪರೀಕ್ಷೆ ಏನು ಮಾಡೋದು, ನಿಮ್ಮ ರಿಸಲ್ಟೇ ಬಂದಿಲ್ಲ, ಟೆನ್ಷನ್ ಇಲ್ಲೇವರ ಸಮಯ ಇಲ್ಲ. ಯಾವುದೇ ರೀತಿ ಒತ್ತಡ ನಾಶ ಆಗಬೇಕಾದ್ರೆ ಪಾದಾಂಬುಜೋಪಾಸನ ಅತ್ತರ ನಿತ್ಯಂ ಉದ್ಯೋಗಿ ಬುದ್ಧಿ ಆಗಬಾರ್ದು. ಪರಮಾತ್ಮನ ಪಾದ ಆರಾಧನೆ ಮಾಡಿದರೆ ಯಾವ ನಮಗೆ ಟೆನ್ಷನ್ ಬರುವುದಿಲ್ಲ, ಸಮಾಧಾನ. ದೇವರ ಭಗವದ್ಭಕ್ತ ಸಂಘ ಮಾಡು. ಹಾಗಾದ್ರೆ ಭಾಗವತರು ಅಂದ್ರೆ ಯಾರು ಸ್ವಾಮಿ? ರಕ್ಷಣೆ ಅದನ್ನು ಮೂರು ಬಗೆ, ಉತ್ತಮ ಭಾಗವತರು, ಮಧ್ಯಮರು, ಅಧಮರು ಅಂತ. ಅದನ್ನು ಕೆಟ್ಟವರು ಅಂತ ಅರ್ಥ ಅಲ್ಲ. ಉತ್ತಮರು ಯಾರು? ಬ್ರಹ್ಮಾದ ದೇವತೆಗಳು. ಮಧ್ಯಮರು ಯಾರು? ಋಷಾದಿಗಳು. ಅದುವರೆಗೆ ಮನುಷ್ಯೋತ್ತಮರು ಅಂತ ತಿಳ್ಕೋಬೇಕು. ಲಕ್ಷಣ ಇದೆ. ಅಥವಾ ದೇವತೆಗಳು ಉತ್ತಮ, ಉತ್ತಮ ದೇವತೆಗಳು ಅವರಿಗೆ ಬ್ರಹ್ಮದ ಯಜಮಾನ. ಮಧ್ಯಮ ಭಕ್ತರು ಮನುಷ್ಯ, ಅವರಿಗೆ ಪುರಂದರ ಯಜಮಾನ. ಈ ಅಧಮ ಜೀವರಿಗೆ ದೈತ್ಯ ಅಭಿಮಾನ, ಕಲಿ ಅಭಿಮಾನ ಆಗಿರ್ತಾನೆ. ದೇವತೆಗಳಿಗೆ ದುಃಖ ಸರ್ವಥಾ ಬರೋದು. ಇದು ರಾಜನೇ ಜೀವ ಪರಮಾತ್ಮ ಭೇದ ತಿಳಿಬೇಕು. ಎಲ್ಲ ಜೀವರು ಒಂದೇನೆ? ದೇವರಿಗೆ ಅಜ್ಞಾನ ಬಂದು ಜೀವನ ಆಗಿರ್ತಾನೆ ಅದು ಈಶಾ ಜೀವ ಭೇದ ಹೇಳಬಾರ್ದು. ತಲೆಯಲ್ಲದೆ ಹೇಳೋ ಮಾತು ಅಷ್ಟೇ. ನಯಸಿ ಸ್ವಹ ಪರಯಿತೆ ಚಿತ್ತೈ ಸ್ವಾತ್ಮ ಮಹಾಭಿದ ಸರ್ವೋ ಸಮಶಾಂತ ಕೈ ಭಾಗವತೋತ್ತಮ ಹೇಳ್ತಾನೆ. ಉತ್ತಮ ಭಾಗವತರು ಈ ಲಕ್ಷಣ ಇಡಬೇಕದು. ಇಹದಲ್ಲಾಗಲಿ ಪರಲೋಕದಲ್ಲಾಗಲಿ ತನ್ನಲ್ಲಾಗಲಿ ದೇವರ ಬಗ್ಗೆ ಆಗಲಿ ಭೇದ ಚಿಂತನೆ ಮಾಡಬೇಕು. ಇಲ್ಲಿ ಒಂದೇ ಅಲ್ಲಿ ಮಾತ್ರ ಭೇದ ಅಂತ ಕೆಲವು ಹೇಳ್ತಾರೆ. ಇದು ಒಂದು ಮಂತ್ರ, ಇಲ್ಲಿ ಭೇದ ಹೋಗ್ತಾರೆ ಅಲ್ಲಿ ಒಂದೇ ಅಂತ ಹೇಳ್ತಾರೆ. ಒಂದು ಮಂತ್ರ ತಿಳಿಬಾರ್ದು. ಎಲ್ಲ ಕಾಲದಲ್ಲೂ ಜೀವ ಪರಮಾತ್ಮ ಭೇದ ತಿಳ್ಕೋಬೇಕು. ಎಲ್ಲ ಪ್ರಾಣಿಗಳಲ್ಲೂ ದ್ವೇಷ ಮಾಡಬಾರ್ದು. ಯೋಗ್ಯತಾಂತ ಗೌರವ ಮಾಡಬೇಕು ಅವನಿಗೆ. ಭಾಗವತೋತ್ತಮ ಅಂತ ಹೇಗಿರ್ತಾನು? ವಿಸೃಜಿತ ಹೃದಯ ನೇಸ ಸಾಕ್ಷಾತ್ ಹರಿ ಅವಶಾಭಿಪ್ಯ ಭೋಗನಾಶ ಪ್ರಣಯ ರಚನೆಯ ಸಂಘ ಪದ್ಮ
ಪ್ರಭಾತ ಭಾಗವತ ಪ್ರಧಾನ ಗುರುಜ ಲಕ್ಷ್ಮಿ ಡಿಫೆಂಡ್ ಮಾಡ್ತಾರೆ. ನಾವು ಭಾಗವತ ಅಲ್ಲಾಡ್ತಾನೆ ಇಂಥ ಅಡ್ಕೊಂತ ಇದೆಯಾ? ಒಂದು ಕ್ಷಣ ದೇವ್ರ ಪಾದ ಚಿಂತನೆ ಬರೋದಿಲ್ಲ. ತನ್ನ ಭಕ್ತಿಯನ್ನು ಪಾಶದಿಂದ ದೇವ್ರು ಕಟ್ಟಾಕಿರ್ತಾನಪ್ಪ, ದೇವ್ರು ಹೇಳ್ಬಿಟ್ಟು ಹೋಗ್ತಾನೆ. ಅವನು ಪಾದಕಮಲವನ್ನು ಚಿಂತನೆ ಮಾಡ್ತಾನೆ ಇರ್ತಾನೆ. ನಾನು ಭಾಗವತ ತತ್ವ ಅಂತ ತಿಳ್ಕೊಬೇಕು. ನಾವು ಸಂಸಾರಕ್ಕೆ ಬಂದಿದ್ದೇವೆ, ಕಷ್ಟ ಅನುಭವ ಮಾಡ್ತಾ ಇದ್ದೇವೆ. ಯಾಕೆ ಬಂದು ಇಲ್ಲಿಗೆ ನಾವು ಬರಬೇಕು ಅಂತ ಕೇಳಿದ್ವ? ಅದಕ್ಕೆ ಕಾರಣ ಹೇಳ್ತಾನೆ. ಏನು? ದೇವರ ಮಾಯಾ ಶಬ್ದಕ್ಕೆ ಅಜ್ಞಾನ ಅಂತ ಇರ್ತಾನೆ. ಮಾಯಾ ಅಂದ್ರೆ ಪ್ರಕೃತಿ, ಮಾಯಾ ಅಂದ್ರೆ ಲಕ್ಷ್ಮಿ, ಮಾಯಾ ಅಂದ್ರೆ ಅನೇಕ ಇರ್ತಾನೆ. ಪರಮಾತ್ಮ ಬಂಧಕ ಶಕ್ತಿ ಇದೆಯಲ್ಲ, ಅದನ್ನು ನಾವು ಬಂದಿದ್ದೇವೆ. ಅದನ್ನು ಪರಿಹಾರ ಮಾಡೋದಕ್ಕೆ ಪ್ರಶ್ನೆ, ತಿರ್ಗ ಧರ್ಮಾಚರಣೆ ಮಾಡೋದಕ್ಕೆ ಹೇಳ್ತೀನಿ ಕೇಳಪ್ಪ. ನೋಡು, ಇದಕ್ಕೆ ಗುರುಗಳನ್ನ ಸಂಪಾದನೆ ಮಾಡಬೇಕು. ನಾಲ್ಕು ವರ್ಣಾಶ್ರಮ ಧರ್ಮ ಇದೆ ತಾನೇ, ಬ್ರಹ್ಮಚಾರಿ, ಗೃಹಸ್ಥಿತಿ, ಅದೇ ಎಲ್ಲರೂ ಮದುವೆ ಮಾಡ್ಕೊಂಡು ನೀವು ಬರೆದಿಲ್ಲ, ಎಲ್ಲ ಸನ್ಯಾಸಿ ಎಲ್ಲೂ ಬರೆದಿಲ್ಲ. ಅವನ ಜೀವನ ಸ್ವರೂಪಕ್ಕನುಸಾರವಾಗಿ ಧರ್ಮಾಚರಣೆ ಮಾಡ್ತಾನೆ. ಆತ ಭಾಗವತ ತಾತ್ಪರ್ಯ, ದೇವ ಸಜಾಯ ಮುಚ್ಚಂತೆ. ಈ ದೇವತೆಗಳಿದಾರಲ್ಲ, ಇಂದ್ರ, ರುದ್ರ, ಅವರನ್ನು ಮುಕ್ತಿ ಆಗಬೇಕಾದ್ರೆ ಅವರ ಹೆಂಡತಿ ಜೊತೆಯೇ ಮುಕ್ತಿ ಆಗಬೇಕು ಅಂದರೆ ಅವ್ರು ಗೃಹಸ್ಥರಾಗೇ ಇರಬೇಕು. ಮಾನಸ ಉಭಯಾತ್ಮಕ, ನಾವು ಮನುಷ್ಯರು, ಹೆಂಡತಿ ಬೇಕು ಅಂತೇನಿಲ್ಲ, ಹಾಗೆ ಮುಕ್ತಿ ಆಗುತ್ತದೆ. ಯೋಗಿ ಸನಕಾಂತ ಯೋಗೇಶ್ವರು, ಅವ್ರಿಗೆ ಹೆಂಗಸು ಅರ್ಥವೇ ಗೊತ್ತಿಲ್ಲ, ಹಾಗೆ ಮುಕ್ತಿ ಆಗುತ್ತದೆ. ಅದರಿಂದ ಗೃಹಸ್ಥನಾಗಿ ಮುಕ್ತಿ ಆಗಬೇಕು ಏನಿದೆ ಅಲ್ದೇ. ಇಲ್ಲಿ 30 ಧರ್ಮ ಹೇಳ್ತಾರೆ, ಇಸ್ ಕಾಮನ್ ಟು ಆಲ್, ಎಲ್ಲರೂ ಆಚರಣೆ ಮಾಡಬೇಕಾದ್ರೆ, ನಾಟ್ ಓನ್ಲಿ ಬ್ರಾಹ್ಮಿನ್ಸ್. ಮೊದಲನೇ ಏನಪ್ಪ, ಸತ್ಸಂಗ ಸಜ್ಜನ ಸಂಘ ಮಾಡಬೇಕು. ತಿರುಗಿ ಹೇಳ್ತಾನೆ, ಯಾರು ಸಜ್ಜನರು? ಉತ್ತಮ ಸಜ್ಜನರು ದೇವತೆಗಳು, ಮಧ್ಯಮರು ಋಷಿಗಳು, ಅದಮರು ಮನುಷ್ಯೋತ್ತಮರು. ಅವರು ಬೇರೆ ಬೇರೆ ಕ್ಯಾಟಗರಿ, ಸಚ್ಚಿದಾನಂದ ಆತ್ಮೀಯತೆ. ನಾವು ದೇವರನ್ನು ಚಿಂತನೆ ಮಾಡಿಬಿಟ್ಟೆ, ಅಧಿಕಾರ ಇಲ್ಲ ನಮಗೆ ತಿಳ್ಕೊ. ಅನಂತ ಗುಣ ಪರಿಪೂರ್ಣ ಚಿಂತನೆ ಮಾಡಬೇಕಷ್ಟೇ, ಆದರೆ ನಮಗೆ ಧ್ಯಾನ ಮಾಡೋ ಯೋಗ್ಯತೆ ಇಲ್ಲ. ಆಚಾರ ಬನ್ನಿ, ಸಚ್ಚಿದಾನಂದ ಆತ್ಮೀಯತೆ ಮಾನಶೈಹಿ. ನಾವು ಮನುಷ್ಯೋತ್ತಮರಾಗಿರ್ತಕ್ಕವರು, ದೇವರು ಸತ್ತು ಚಿತು ಆನಂದ ಆತ್ಮ, ಈ ಗುಣಗಳನ್ನು ಚಿಂತನೆ ಮಾಡಬೇಕು. ಮನುಷ್ಯತ್ವ ನಾವೇನು ಮಾಡ್ಬೇಕು ಸ್ವಾಮಿ? ಏನಪ್ಪ, ಹರಿ ಸರಸ್ವಾಮಿ, ದೇವನ ಸ್ವಾಮಿ ಇದಾನಪ್ಪ, ಆತ್ಮ ಅಂತ ಇಷ್ಟು ಚಿಂತನೆ ಮಾಡಿ ಸಾಕತೆ. ನಮ್ಮ ದೇವತೆಗಳಷ್ಟು ಪೂಜೆ ಮಾಡೋ ಅರ್ಹತೆ ಬರೋದು. ಎರಡನೇದು ಶೌಚ, ಭಾಗವತ ಧರ್ಮ ಇದು ನಮಗೆ ಹೇಳಿದ್ದು. ಶುಚಿ ಎರಡು ಬಗೆ, ಅಂತಃಶುದ್ಧಿ ಬಹಿಶುದ್ಧಿ ಅಂತ. ಬಹಿಶುದ್ಧಿ ಮೃತ್ಕಾ ಶೌಚ ಬರಬೇಕದೆ, ಅಂತಃಶುದ್ಧಿ ಮಂತ್ರ ಜಪ ಮಾಡಿಕೊಳ್ಬೇಕು. ಬರೀ ಪುಸ್ತಕ ಬರ್ನಕ್ಕೆ ಆಗಬಾರದು. ನಾನು ನಮ್ಮೊಬ್ಬರು ಹೇಳ್ದು ಮಾಡ್ತಾನೆ, ಏನು ಮಾಡ್ಬೇಕು ಬ್ರಾಹ್ಮಣನಾದವನು? ಗುರುಮಂತ್ರ ಮಾಡ್ಕೋಬೇಕು, ತತ್ವಜ್ಞಾನ ಮಾತುಕಾನ್ಸ ಮಾಡ್ಕೊಳ್ಬೇಕು, ಆಮೇಲೆ ಗಾಯತ್ರಿ ಬೇಕು, ಅಧಿಕಾರ ಬರ್ತಾ ಇದ್ದೀನಿ. ಹೆಣ್ಮಕ್ಳಾದವರು ಗುರುಮಂತ್ರ ಮಾಡ್ಕೋಬೇಕು, ಅವ್ರ ರೀತಿಯಲ್ಲಿ ಕೃಷ್ಣ ಮಂತ್ರ ಮಾಡ್ಕೋಬೇಕು, ಅವರೇನು ಇದು ತುಳಸಿ ಪೂಜೆ ಮಾಡ್ಬೇಕು. ಅದನ್ನು ಇದು ಶೌಚ ಅಂತ ಇರ್ತಾನೆ. ತಪಸ್ಸು ಅಂದ್ರೇನು? ಆಲೋಚನೆ, ಅನೇಕೇತನ, ಮನೆ ಇಲ್ಲ ಅಂತಲ್ಲ. ನಿಕೇತನ ಅಂದ್ರೆ ಶರೀರ ಅನ್ನೋ ಮನೆ, ಅನಿಕೇತನ ಇಂಥ ಮನೆ ತಿರ್ಗಿ ಬರಬಾರದು. ಮತ್ತೆ ಶರೀರ ಬರದೇ ಇರೋದಕ್ಕೆ ನಾವು ಕರ್ಮ ಮಾಡಬೇಕು, ಇದು ಧರ್ಮ ಅನಿಕೇತನ ಅಂತ ಹೇಳ್ತಾ ಬರ್ತಾನೆ. ಭಾಗವತ ಅಂದ್ರೇನು? ಬರೀ ಈ ಭಾಗವತ ಅಲ್ಲ, ಭಗವತ್ ಸಂಬಂಧಿ ಭಾಗವತಂ. ದೇವ್ರ ಕತೆ ಬರೋದಲ್ಲ ಭಾಗವತ ಅಂತ ಇರ್ತಾನೆ, ಅದ್ರ ಆಸಕ್ತಿ ಬಿಡಿ. ಆದ್ರೆ ಇತರ ಶಾಸ್ತ್ರಗಳನ್ನ ಹೆಚ್ಚು ನಿಂದೆ ಮಾಡಬಾರ್ದು, ಅತಿ ಆಸಕ್ತಿ ಪಡಬಾರ್ದು. ಯಾವುದು ಹೇಳ್ತಾನೆ? ಈ ಜ್ಯೋತಿಷಾಸ್ತ್ರ ಬೇಕು ಬೇಡ ಅಂತೇಳಿ. ಆ ಜ್ಯೋತಿಷಾಸ್ತ್ರ ಗೊತ್ತಿಲ್ಲದಿದ್ರೆ ನೀವು ಭಾಗವತ 5 ಸ್ಕಂದ ಅರ್ಥ ಆಗೋದಿನಿ. ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿ, ಬರೀ 24 ಗಂಟೆ ಗಂಡನ ಜಾತಕ ಮಾಡ್ತಾ ಕೂತಿರ್ಬಾರ್ದು. ವೇದಗಳು, ಅನಂತ ವೇದಗಳು, ಅದರಲ್ಲಿ ಉಪವೇದಗಳು ಬರೀ 14 ಉಪವೇದಗಳು ಅಂತಿದೆ. ಅದರಲ್ಲಿ ಸಂಗೀತ, ಗಾಂಧರ್ವ, ಇದಾದ ಉಪವೇದ ಸೇರಿದೆ. ಎಷ್ಟು ಮಾಡ್ಬೇಕು? ಗೃಹಸ್ಥನಾಗಿರ್ತಕ್ಕವನು 24 ಗಂಟೆ ಸರಿಗಮ ಅಂತ ಕೂತ್ಕೋಬಾರ್ದು. ಆ ಥರ ತಾತ್ಪರ್ಯ ಹೇಳ್ತಿದ್ದೀನಿ. ಇರನ್ನು ಹತ್ತಲ್ಲಿ ಬಬೋದಸ್ಯ ನ ಕನಾಸ ಪ್ರಯೋಜನ. ಸತ್ರಾಭಿ ಕಲಿಯುಗದಲ್ಲಿ ಗೃಹಸ್ಥಾಶ್ರಮಿಗೆ ಸಂಸಾರದ ಪಾಪ ಗಲಾಟೆ ಇರು, ಟೈಮಿಗೆ ಸಿಗೋದಿಲ್ಲ. ಇಂಥವರಾಗಿದ್ದಕ್ಕವರು ನಾನು ಸಂಗೀತ ಕಲಿತೀನಿ, ಡ್ಯಾನ್ಸ್ ಕಲಿತೀನಿ ಅಂತ ಹೆಚ್ಚದಲ್ಲಿ ಪ್ರವೇಶ ಮಾಡಬಾರ್ದು.
ದೇವರು ಪದ ಹೇಳ್ಕೊಳ್ಳಿ ಬೇಡ ಅಂತೇಳಿ. ಏನ್ ಮಾಡ್ಬೇಕಾಗಾರೆ, ಆವರ್ತೇ ವೇದ ತಂತ್ರಂ, ಸಂಸಾರ ಕಾಲ ಕಡೆ ಬೇಡ ಅಂತೇಳ್ವಾ? ಒಂದು ಗಂಟೆ ಶಾಸ್ತ್ರಕ್ಕೆ ನೀವು ಮೀಸಲು ಮಾಡಕ್ ಆಗೋದಿಲ್ವಾ? ಬ್ರಹ್ಮಸೂತ್ರನ ಅಧ್ಯಯನ ಮಾಡ್ತೇವೆ, ಗೃಹಸ್ಥನಾಗಿರ್ತಕ್ಕಂಥ ಯಾವುದೋ ಕಲೆ ಡ್ಯಾನ್ಸ್ ಕಲೆ ಹೋಗಬಾರ್ದು. ಆಮೇಲೆ ಏನ್ ಮಾಡ್ಬೇಕು? ಎತ್ತು ದಿವಿ ಕಾರ್ಯ ಅನ್ಯತಾ ನರಕಂ ಭವೇ, ಆಚಾರ ವಾಕ್ಯ ಎರಡು ಹರಿವಂಶ ಬ್ರಹ್ಮಣಪುರ ಅಂತ. ಗೃಹಸ್ಥನಾದ ಸಂಗೀತ ಕಚೇರಿ ಮಾಡಬಾರ್ದು ಅಂತಂದ್ಮೇಲೆ ಸನ್ಯಾಸಿ ಮಾಡ್ಬೋದಾ? ಹೇಳಿ, ಒಂದು ವಾಕ್ಯ ಕೊಡ್ತಾರ ಅದನ್ನು ಮಾಡಿ, ನರಕ ಪ್ರವೇಶ ಮಾಡು, ಅನ್ಯತಾ ನರಕಂ ರಜು, ಆಚಾರ ವಾಕ್ಯ. ಇವೆಲ್ಲ ಧರ್ಮ. ಒಟ್ಟಿನಲ್ಲಿ ಕೊನೆಯದಾಗಿ ಆತ್ಮ ಸಮರ್ಪಣೆ ಅಂತ ಹೇಳ್ತಾರೆ ಮಾಡ್ಬೇಕಪ್ಪ. ಇದೆಲ್ಲ ಕೇಳಿದ್ದಾರೆ ಪರಮಾತ್ಮನ ಅವತಾರಗಳೇನು, ತುಂಬ ಸಂತೋಷ. ಮುನಿರಾಜರು 9 ಜನ ಜ್ಞಾನಿಗಳಂತದ್ದು ಉಪದೇಶ ಕೇಳಿ ನಮಸ್ಕಾರ ಮಾಡಿದ್ದಾರೆ ಅಂತ ನಾರರಿಯಲ್ಲಿ ವಸುದೇವನಿಗೆ ಹೇಳ್ತಾರೆ. ಏನಪ್ಪ ವಸುದೇವ, ಇದಕ್ಕೆ ಜಾಯಂತೋಪಾಖ್ಯಾನ ಅಂತ. ಇದನ್ನು ಕೇಳಿದ್ರೆ ಸಾಕು, ಓದ್ರೆ ಸಾಕು, ಒಳ್ಳೆ ಜ್ಞಾನ ಬರ್ತಂತ ಅವನಿಗೆ, ಮರಣ ಕಾಲ ಹರಿಸ್ಮರಣೆ ಬರ್ತಾ ಇದೆ. ಇವು ಒಂದು ಭಾಗ ಜಯಂತೋಪಾಖ್ಯಾನ, ಮುಂದಿನೆಲ್ಲ ಒಂದು ಭಾಗ. ಕೃಷ್ಣ ಅವತಾರ ಮುಗ್ದಿದೆ, ದೇವತೆ ಮುಂದೆ ಸ್ತೋತ್ರ ಮಾಡ್ತಾನೆ. ಸ್ವಾಮಿ, ನೀನು ಅವತಾರ ಪೂರ್ತಿ ಆಯ್ತಪ್ಪ, ನೀನು ಅವತಾರ ಮಾಡಿ ಇವತ್ತಿಗೆ 104 ವರ್ಷ 2 ತಿಂಗಳಾಗಿದೆ ಅನ್ನೋ ಸಣ್ಣ ಪ್ರಶ್ನೆ. ಬೇರೆ ಕಡೆ 106 ವರ್ಷ ಅಂತ ಹೇಳ್ತಾರಲ್ಲ, ಇಲ್ಲ ಅಂದರೆ ಈ ಬ್ರಹ್ಮದೇವರ ಸ್ತೋತ್ರ ಮಾಡೋ ವೇಳೆಗೆ ಲೋಕದ ಕೃಷ್ಣನ ಲೋಕದೃಷ್ಟಿಯಿಂದ 104 ವರ್ಷ 2 ತಿಂಗಳಾಗಿ, ಇನ್ನು 2 ವರ್ಷ 8 ತಿಂಗಳಿಂದ ಇರ್ತಾನೆ ಲೋಕದೃಷ್ಟಿಯಲ್ಲಿ. ಪರಮ ಪ್ರವೇಶ ಮಾಡಿ ಸ್ವಾಮಿ. ಆ ದೇವತೆಗಳೇ ಲೋಕ ಪ್ರವೇಶ ಮಾಡಿ. ಒಂದು ಪರೀಕ್ಷಿತರಾದ್ರೆ ಕೃಷ್ಣನ್ ಯಾಕೋ ಏನೋ ಉತ್ಪಾತ ಕಾಣಿಸಪ್ಪ, ದುಷ್ಟ ಶಕನಿಗೆ ಯಾರು ಇರೋದು ಬೇಡ, ದ್ವಾರಕಾಪಟ್ಟಣ ಪ್ರವಾಸಕ್ಕೆ ಹೋಗ್ಬಿಡಿ, ಒಬ್ಬರೂ ಇಲ್ಲ, ಕೃಷ್ಣ ಒಬ್ಬನೇ ಇದ್ದಾನೆ ಎಂದು ಹೇಳಿದಂತೆ. ಎಂಥ ಮಹಾನ್ ಉದ್ದವರು ಅದನ್ನು ಬೃಹಸ್ಪತಾಚಾರ್ಯರೇ ಹುಟ್ಟಿದ್ದಾನೆ, ಅವರೇ ದ್ರೋಣಾಚಾರ್ಯರು. ಒಂದನೇ ಕೃಷ್ಣ ದರ್ಶನ ಮಾಡಿದ ಒಂದು ಲೋಟ ನೀರು ಕೊಡ್ತಾರೆ, ಬಂದು ನೋಡ್ತಾರೆ ಕೃಷ್ಣ ಮಂದಿರದಲ್ಲಿ ಇಲ್ಲ. ದೇವ್ರು ಕೂತು ಬಿಡ್ತಾನೆ, ಅರೇ ಬರೋದು ಕೆಳಭಾಗದ ಗೊತ್ತಾಗ್ಬೋದು, ದೇವ್ರ ದರ್ಶನ ಆಗ್ತಾನೆ. ಕೃಷ್ಣ ನೀನ್ ಬಿಟ್ಟು ಹಾಗಿರ್ಲಿ ಸ್ವಾಮಿ, ನಾನು ಜೊತೆಗೆ ಕರ್ಕೊಂಡು ಬಾ. ಹೇಗೆ ಬದುಕಿದ್ರು ಬುದ್ಧವರು ಹೇಗೆ ಗೊತ್ತಿದೆ? ವಾಸವಾಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜನ ದಾಸಾಹ. ಸ್ವಾಮಿ ಇವತ್ತು ಪೀತಾಮರು ಹುಟ್ಕೋತಾನೆ, ತೋಳಪ್ಪ ಕುಸು ನೀನು ಹುಟ್ಕೊಳಪ್ಪ, ತಾನು ಹುಟ್ಟು ವಸ್ತ್ರ ಶೇಷ ವಸ್ತ್ರ ಉದ್ದವನ್ನು ಕೊಡ್ತಾನೆ, ತಾನು ಗಂಧ ಹಚ್ಕೊಂಡು ಉಳಿ ತಗೊಳಪ್ಪ ಗಂಧ ಹಚ್ಕೊಂಡು, ತಾನು ಭೋಜನ ಮಾಡಿದ ಉಳಿದಿದ್ದಾನೆ. ಹೀಗೆ ಪರಮಾತ್ಮ ನಿವೇದವಾದ ಅರ್ಥ ಬದುಕ ಜೀವ ಉದ್ದವ ಅಂತ ಇರ್ತಾನೆ. ನಾನು ಹೇಗೆ ವಾಸ ಮಾಡಲಿ ಸ್ವಾಮಿ? ನೋಡಬೋದವ ನಾನು ಸ್ವರ್ಗ ಪ್ರವೇಶ ಮಾಡ್ತೇನೆ, ಆ 7 ದಿನ ಮಾತ್ರ ದ್ವಾರಕಾಗಿರುತ್ತೆ, ದ್ವಾರಕ ಮುಳುಗೋಬಿಡ್ತಾನೆ, ಎಂದನ ಅದರ್ಶನ ಆಗ್ತೇನೋ ಅವತ್ತು ಕಲಿ ಎಂಟರ್ ಆಗ್ತಾನೆ, ಪ್ರವೇಶ ಮಾಡ್ತಾನೆ ಅಂತ ಕಲಿ ಲೋಕದಲ್ಲಿ ವಾಸ ಮಾಡ್ಬೋದಪ್ಪ. ಏನು ಮಯ್ಯಾವೇಶ ಮನಸ್ಸಮ್ಮೆ ಸಮುದ್ರಕ್ಕೆ ವಿಚಾರಿಸುವಾಗ ನನ್ನೇ ಮನಸ್ಸಿಡಪ್ಪ, ಎಲ್ಲ ಕಡೆ ಸಂಚಾರ ಮಾಡಿ. ಎರಡು ಮಾತಿಗೆ ಉಪದೇಶ ಮಾಡಿ ಸ್ವಾಮಿ. ಲೋಕದಲ್ಲಿ ಉಪಾಸನ ಅನ್ನ ಹಾಕ್ತಾರೆ, ದಕ್ಷಿಣ ಪಂಚಕ್ಕೂ ಏನು ಬೇಕಾದ್ರೆ ಕೊಡ್ತಾರೆ, ಜ್ಞಾನ ಎಷ್ಟು ಜನ ಕೊಡ್ತಾರೆ ಸ್ವಾಮಿ, ಎಷ್ಟು ಜನ ಕೊಡ್ತಾನೆ ಹೇಳಿ ನೋಡೋಣ. ಕೃಷ್ಣ ಉಪದೇಶ ಮಾಡ್ತಾನೆ, ಇಲ್ಲಿಂದ ಉದ್ದವಾಗಿ ಇದ್ದಾ ಅಂತ ಅರ್ಥ ಹಿಂದೆ ಹೇಳಿ. ಇಡೀ ಯಾವ್ದವ್ರಿಗೆ ಶಾಪ ಬಂತದನ್ನೆಲ್ಲ ಎಕ್ಸೆಲ್ಟ್ ಉದ್ದವ ಅಂತ ಅರ್ಥ. ಭಾಗವತಕ್ಕೆ ಹೋಗಿ ಮೀಸಲಾಗಿಟ್ಟಂತ ವ್ಯಕ್ತಿ ಕೃಷ್ಣ ಉದ್ದವ. ಬೇರೆ ಬೇರೆ ಪ್ರಶ್ನೆ ಒಂದು ಮೊದಲನೇ ಪ್ರಶ್ನೆ, ಕಾಮವನ್ನ ಗೆಲ್ಲುವುದು ಹೇಗೆ ಪ್ರಶ್ನೆ. ಎಲ್ಲರೂ ಹೇಳ್ತಾರೆ ಆಚಾರ್ಯ ನಮ್ಗೆ ಏನೇ ಕಾಸು ಊಟ ಮಾಡ್ಬೇಕು ಅಂತ ಅನ್ಸಿರಲ್ಲ, ಆದ್ರೆ ನಮ್ಗೆ ಇಚ್ಛೆ ಬಂತ ಏನು ಮಾಡ್ತೀರಾ, ನಮ್ದೇನಿಲ್ವ, ದೇವ್ರ ಮಾಡಿ ದೇವ್ರ ತಲೆ ಮೇಲೆ ಹಾಕಬೇಕು ಅಂತ. ಅನ್ನು ಕಾಮನ್ ಗೆಲ್ಲೋದು ಹೇಗೆ ಎಲ್ಲರೂ ಕೇಳೋ ಪ್ರಶ್ನೆ ಇದೆ ಅಂದ್ರೆ ಒಂದೇ ಒಂದು, ಅಸಂಕಲ್ಪ ಜಯೇದ್ ಕಾಮಂ, ಸಂಕಲ್ಪ ಮಾಡದೇ ಇದ್ರೆ ಕಾಮ ಹುಟ್ಟೋದೇ ಇಲ್ಲ ಮೊದಲಿಟ್ಕೊಂಡು ಅಲ್ವಾ. ಸಂಕಲ್ಪ ಮಾಡ್ತೀವಿ ನಿಮಗೆ ಅದು ಬೇಕು ಅಂತ, ಸಂಕಲ್ಪ ಮಾಡದೇ ಇದ್ರೆ ಹುಟ್ಟೋದಿಲ್ಲ, ಸುಲಭ ಬರೋದಿಲ್ಲ, ಏನು ಮಾಡ್ಬೇಕಪ್ಪ? ತಸ್ಮಾತ್ ಗುರುಂ ಪ್ರಬದ್ಧೇ ಅಂತ ಗುರುಗಳನ್ನ ನಾಶ ಮಾಡ್ಬೇಕಪ್ಪ. ಉದ್ದವ ಯಾರು ಗುರುಗಳು? ನನ್ನ ಕತೆ ಹೇಳ್ತೇನೆ ಕೇಳಿ. ಯದು ಮಹಾರಾಜ
ಒಳ್ಳೆ ರಾಜ್ಯ ಪರಿಪಾಲನೆ ಮಾಡ್ತಿದ್ದ. ಕೃಷ್ಣನ ವಂಶಕ್ಕೆ ಮೂಲ ಪುರುಷ ಅದು ಯಾದವರು ಅಂತ ಹೆಸರದ. ಏನು ಮಾಡ್ದವ ಮುಂದಿನ ಗ್ರಾಮ ಇದೆಲ್ಲ ಮಾಡೋರು, ಗ್ರಾಮ ಸಂಚಾರ ಮಾಡೋರು, ಏನು ತೊಂದರೆ ಪ್ರಜೆಗಳು ವಿಚಾರ ಮಾಡೋರು. ಅದು ಸಂಚಾರ ಮಾಡ್ತಿದ್ದಾನೆ. ಯಾರು ಮಲಗಿದಾರಲ್ಲಿ ದಾರಿಯಲ್ಲಿ ಯಾರು ಮಲಗಿದ್ದಾನೆ? ಇವತ್ತು ನಾ ಒಂದು ತಿಂಗಳು ಓಡಾಡ್ದೆ ಎದ್ದೇ ಇಲ್ಲ ಭೂಪ ಅದನ್ನು ಅಂದರೆ ಇವನು ಆಶ್ಚರ್ಯ ಇದು ಮಹಾರಾಜನು. ಸ್ವಾಮಿ ಏನಪ್ಪ ಎದ್ದು ಕೂತು ಒಂದು ಪ್ರಶ್ನೆ ಮಾಡ್ತೀನಿ ನೋಡ್ತಾನೆ ಒಂದು ತಿಂಗಳಿಂದ ನೀವು ಜಾಗ ಬಿಟ್ಟು ಎದ್ದಿಲ್ಲ, ಏನು ಯೋಚನೆ ಇಲ್ಲ, ನೀವು ಸಣ್ಣಗಾಗಿಲ್ಲ, ಒಳ್ಳೆ ಮನಸ್ಸು ಶಾಂತವಾಗಿದೆ. ಗಂಗಾಂಬಸಿವದ್ಯುಪ ಸುತ್ತು ಕಾಡುಗೆಚ್ಚು ಉರಿತಾ ಇದೆ, ಗಂಗಾಂಬೆಯಲ್ಲಿ ಆನೆ ಇದೆ, ಏನೋ ದುಃಖ ಬರುತ್ತಾ? ಪ್ರಪಂಚ ಎಲ್ಲ ದುಃಖದಿಂದ ಪಡ್ತಾ ಇದೆ. ಅಷ್ಟ ನಿಮ್ಗೆ ಯಾಕಾಗಲ್ಲ ಸ್ವಾಮಿ, ನಿಶ್ಚಿಂತರಾಗಿದ್ದೀರಲ್ಲ, ಏನು ಕಾರಣ ಅಂತ ಪ್ರಶ್ನೆ ಮಾಡು. ಇದು ಮಹಾರಾಜ ಬ್ರಾಹ್ಮಣನು. ಅವನು ಹಾಗೆ ಎದ್ದು ಕೂತ್ಕೊಂಡ, ಕೂತ್ಕೊಳಪ್ಪ ನಾನು ಯಾರ ಹತ್ರ ಮಾತಾಡೋ ಅಪೇಕ್ಷೆಯಲ್ಲಿ ಬೇಕಿಲ್ಲ, ನೀವು ಒಳ್ಳೆ ವಿಷ್ಣುಭಕ್ತನಾಗಿದೆಯಾ ಹೇಳ್ತೇನೆ ಕೇಳಿ. ಏನು ಪ್ರಶ್ನೆ ನಿಂದು? ಕರ್ಮ ಮಾಡ್ತಿಲ್ಲ, ಪ್ರಯತ್ನ ಮಾಡ್ತಿಲ್ಲ, ಆದರೆ ಹೇಗೆ ನಿಶ್ಚಿಂತ ಚಿಂತೆ ಇಲ್ಲ, ನಿಶ್ಚಿಂತ ಹೇಗೆ ಬಂತು ಪ್ರಶ್ನೆ ಇದೆ ಹೇಳ್ತೇನೆ ಕೇಳಪ್ಪ. ನಾನು 24 ಜನ ಗುರುಗಳು ಅಂತಾನೆ ಯಾರು? ಹೌದು ಬ್ರಾಹ್ಮಣ, ಒಬ್ಬೊಬ್ರು ನಮಗೊಬ್ಬರು ಸಿಗೋದೇ ಕಷ್ಟ. 24 ದಿವಸ ಬೇಕು ಕಥೆ ಹೇಳೋದಕ್ಕೆ. ಪಂಚಭೂತಗಳೇ ಗುರುಗಳು, ಪೃಥ್ವಿ ತೇಜವಾಯ ರಾಕ ಸೂರ್ಯ ಕಪ್ಪವತ ಒಂದೆರಡು ಮಾತ್ರ ಹೇಳಕ್ಕೆ ಹೋಗ್ತೇನೆ ಅಷ್ಟೇ. ಪಾರವಾಳ ಗುರು ಅಂತೇಳಿ, ಏ ಪಾರವಾಳ ಹೇಗಪ್ಪ ಗುರು ಹೇಳ್ತೇನೆ ಕೇಳಿ. ದೊಡ್ಡ ವೃಕ್ಷದ ಮೇಲೆ ಒಂದು ಪಾರವಾಳ ಸಂಸಾರ ವಾಸ ಮಾಡ್ತಾ ಇದ್ದ. ಹೆಣ್ಣು ಮಕ್ಕಳೆಲ್ಲ ಬೇಡ ಬಂದ, ಬಾಣ ಮಾಡ್ದ, ಹೆಣ್ಣು ಪಕ್ಷ ಬಿದ್ದ ಸತ್ತದ. ಗಂಡು ಪಕ್ಷ ಅಯ್ಯೋ ಹೆಣ್ತು ಹೋಗ್ಬಿಟ್ಟಲ್ಲಪ್ಪ, ನಾನು ಯಾರು ನೋಡ್ಕೋತಾರೆ, ನಾನು ಫ್ಯಾಕ್ಟ್ರಿಗೆ ಹೊರಟ್ರೆ ಎಲ್ಲ ಬಾಕ್ಸ್ ಪಾಪ ಹಾಕ್ಕೊಳ್ರು, ಮರಿಗಳು ಒದ್ದಾಡ್ತಿದೆ, ನಾನು ಯಾರು ನೋಡ್ತಾರೆ ಅಂತ ಗಂಡು ಪಕ್ಷಿ ಹೋ ಅಂತ ಹೇಳ್ತಾ ಇದ್ದ. ನೋಡ್ದ ಬೇಡ, ಅದಕ್ಕೆ ಬಾಣ ಹೊಡೆದು ಅದನ್ನು ಬಾಣ ಹೊಂದ್ಬಿಟ್ಟು ನೋಡಿ ಕಥೆ ಎಷ್ಟೇ ತತ್ವ ಎಷ್ಟೇ. ಯಾರ ಮೃತರಾದವ್ರ ಬಗ್ಗೆ ನಮ್ಮ ಕರ್ತವ್ಯವನ್ನು ಮಾಡಬೇಕಷ್ಟೇ. ನೀನು ಅಳ್ತಪತಿ ಯಾರು ಬಂದಿದ್ದ ಇದುವರೆಗೆ ಹಿಂದೆ ಹೇಳ್ತಾನೆ ಚಿತ್ರಗೀತ ಆಕೆ ಅಂದೇನು 100 ವರ್ಷ ಅಳ್ತಿರಾನು ಅಡಿ ನೋಡೋಣ ಯಾರು ಎದ್ದು ಬಂದಿದ್ದಾರೆ ಇದುವರೆಗೆ ಹತ್ತಿರ ಪ್ರಯಾಣ ಬರೋದಿಲ್ಲ. ಎಷ್ಟು ಮೇಲಿತ್ತು ಪಾರಿವಾಳ ಕೆಳಗೆ ಬಿದ್ದುಬಿಡ್ತಲ್ಲ ತಿರುಗಿ ಮೇಲೆ ಹೋಗೋದಾಗದು. ಇದಕ್ಕೆ ಹೇಳ್ತಾನೆ ಯಪ್ರಾಪ್ಯ ಮಾನುಷಂ ಲೋಕಂ ಮುಕ್ತಿದ್ವಾರ ಪಾವೃತಂ ಗೃಹೇಶು ಖದ ಖಗವತ್ಸಕ್ತ ಆರೂಢ ಇದಕ್ಕೆ ಆರೂಢಚ್ಯುತ ಅಂತ. ಮನುಷ್ಯ ಸಾಧನೆ ಮಾಡಬೇಕಾದರೆ ಈ ದೇಹದಲ್ಲೇ ಬರಬೇಕು, ಇದಕ್ಕೆ ಉತ್ತಮ ದೇಹ ಇಲ್ಲ ಅದನ್ನು ಹಾಳು ಮಾಡ್ಕೊಂಬಿಟ್ಟಲ್ಲ ನಿಮ್ದು ಯಾರು ಉದ್ಧಾರ. ಇದಕ್ಕೆ ಆರೂಢಚ್ಯುತ ಮೇಲಿತ್ತದ ಕೆಳಗೆ ಬಿದ್ದುಬಿಟ್ಟು ಪಕ್ಷ ಇದು ಹಿಂದೆ ಒಂದು ಆಟ ಆಡೋದು ಸೆಕೆಂಡ್ ಆರ್ಡರ್ ಅಂತ ಇದೆಲ್ಲ ಗೊತ್ತಿದೆ. ಆ ಪಟ ಸೀಟ್ನಲ್ಲಿ 1 to 100 ತನಕ ಮನೆ ಇರ್ತೀನಿ, ಏನೇ ಬಂದರೆ ಹತ್ತುತ್ತಾನೆ, ಹಾವು ಬಂದರೆ ಇಳಿತಾನೆ ಕೆಳಗಡೆ. ನಾವೆಲ್ಲಿದ್ದೀವಿ ಈಗ? 98 ಮನೆಯಲ್ಲಿದ್ದೀವಿ, ಗಮನಿಸ್ಬೇಕಂದು 98. ಏನಾದ್ರು ಒಂದು ಬಿತ್ತು ಅಲ್ಲಿ ಹಾವಿದೆ ತಿನ್ನು ಬೈ ಒಂದಕ್ಕೆ ಬರ್ತೀನಿ, 2 ಬಿದ್ದರೆ ಪಾಸ್ ಆಗ್ತೀವಿ ಅಷ್ಟೇ. ಅದನ್ನು ಎಷ್ಟು ಅರ್ಥ ಇಂಥದ್ದೇನು ಮತ್ತೆ ಸಿಗೋದಿಲ್ಲ ನಮ್ಗೆ. ಅದನ್ನು ತತ್ರಾಭಿ ಬ್ರಾಹ್ಮಣದ ಸಿಗೋದಿಲ್ಲ ಸರ್ವಥ, ಅದನ್ನು ತತ್ರಾಭಿ ಅಂತ ಸಿಮದ ಶಾಸ್ತ್ರಗಳು ಭಾಳ ಕಷ್ಟ. ಅದನ್ನು 100,000 ಸತ್ಯ ಹೇಳಿ ಬರೋಣ, ಎಷ್ಟು ನಾವು ಅದನ್ನು ಉಪಯೋಗ ಮಾಡ್ಕೊಳ್ಬೇಕಂದು. ಹಾಗೆ ಈ ಪಾರವಾಳದಿಂದ ನಮ್ಮ ದೇಹದ ಉತ್ತಮತೆ ತಿಳ್ಕೊಂಡು ಅದು ಪಾರವಾಳದ ಗುರು. ನಾನು ಆನೆ ಒಂದು ಗುರು ನನಗೆ, ಆನೆ ಗುರು ಆಯ್ತಪ್ಪ ಹೇಳ್ತೀನಿ ಕೇಳಿ. ಮುದ್ರಿಸಿದ ಆನೆ ಮರ ಗಿಡಬೇಕಾದ್ರೆ ಬೂಮ್ ಬಿಡಿಸ್ಬಿಡ್ತದೆ, ಅದನ್ನು ಹಿಡಿಯೋದೇ ಆಗಿ. ಅದೇನೋ ಏನಿರುತ್ತೆ ಗೊತ್ತಿಲ್ಲ, ಅಂಕುಶ ಅಂತ ಇರೋದು ಸುಮ್ಮನೆ ಇಷ್ಟೇ, ಇಲ್ಲೇ ಟಚ್ ಮಾಡ್ತಾನೆ ಬೇಗ ಕೆಳಗೆ ಬಿದ್ದುಬಿಡ್ತದೆ. ಯಾರಿಗಾರು ಗೊತ್ತು ಏನಿದೆ ಅಂಕುಶದಲ್ಲಿ ಅಂತ, ಮತ್ತೆ ಯಾಕೆ ಅದೇನು ಆಗ್ತದೆ? ಇಷ್ಟೇ ಕಥೆ ತತ್ವ ಇದು. ಹೇಗೆ ಮದುವೆ ಆನೆ ಆ ಅಂಕುಶ ಸ್ಪರ್ಶಕ್ಕೆ ವಶನಾಗ್ಬಿಡ್ತಾ ಇದೆಯೋ. ಪದಾಪಿ ನ ಸ್ಪರ್ಶೇ ಭಿಕ್ಷು ಯುವತೀಂ ದಾರವೀಮಪಿ. ಅದು ಆನೆ ಕಥೆ ತತ್ವ ಇದು. ಏನಿಲ್ಲಿ ಮದುವೆ ಆನೆ ಯಾವುದಕ್ಕೋಶನ ಆಗದೆ ಅಂದರೂ ಕೂಡ ಅಂಕುಶ ಸ್ಪರ್ಶಕ್ಕೆ ಹೇಗೆ ತನ್ನ ಬಿದ್ದುಬಿಡುತ್ತ ಹಾಗೆ
ಭಿಕ್ಷು ಸನ್ಯಾಸ ಆಗಿರ್ತಕ್ಕವನು ಹೆಣ್ಣಲ್ಲ, ಹೆಣ್ಣಿನ ಗೊಂಬೆಯನ್ನ ಕೈಯಲ್ಲ, ಕಾಲಿನಲ್ಲಿ ಮುಟ್ಟಬಾರದು ಅಂತ. ನಸ್ಪೃಶಯ ದಾರವಿ, ಹೆಣ್ಣಿನ ಗೊಂಬೆಯನ್ನ ತನ್ನ ಕಾಲಿನಲ್ಲ ಮುಟ್ಟಬಾರ್ದು. ಸನ್ಯಾಸ ಆಗಿರ್ತಕ್ಕವನು ಮುಟ್ಟಿದ್ರೆ ಏನಾಗುತ್ತೆ ಅಂದ್ರೆ ನೋಡಿ ಏನಾಯ್ತು ಗೊತ್ತಾಗ್ತಿರುತ್ತೆ ಅಲ್ಲ, ಜಗತ್ತಿನ ಪೇಪರ್ ನೋಡ್ತಾನೆ ಇರ್ತೀವಿ. ಆದ್ರಿಂದ ಈ ಗಜ ಒಂದು ನನಗೆ ಪಾಠ ಕೊಡ್ತಾನೆ. ಇನ್ನು ಬೇಕಾಗ್ತದೆ ಪಿಂಗಳ ಅಂತ ವೈಶೆ ವಿಜಯನಗರದ ವಾಸ ಮಾಡಿಲ್ಲಪ್ಪ. ಅವಳು ಸಾಂಕೇತಿಕ ವೃತ್ತಿ ಅಂದರೆ ತಾನು ಹಣ ತೆಗೆದುಕೊಂಡು ದೇಹ ಮಾರಿ ಜೀವನ ಮಾಡ್ತಿದ್ದಾನೆ. ನಾವು ನೋಡೋದು ಸರಿ ಇರಲ್ಲ ಕತೆ ಕೇಳಿ ಅಂತ. ಒಂದು ದಿನ ದೇವ್ರಿಗೆ ಅನುಗ್ರಹ ಮಾಡೋ ಕಾಲ ಬಂದ್ಬಿಡ್ತು. ಅರ್ಧರಾತ್ರಿ ಒಬ್ಬ ಬಿಟ್ಟು ಒಬ್ಬ ವಿಷ್ಣು ಮನೆಗೆ ಬರಲಿಲ್ಲ, ಒಳಗೆ ಹೋಗ್ತಾಳೆ ಹೊರಗೆ ಹೊರಗೆ ಬರ್ತಾನೆ. ಅರ್ಧರಾತ್ರಿ ಆಗಿ ತಾನು ಒಂದು ಮಂಚದಲ್ಲಿ ಕೂತ್ಕೊಂಡು ಈಗ ಹಣೆ ಚಚ್ಕೋ. ಅಯ್ಯೋ ಏನು ಪ್ರಯೋಜನ ಸ್ವಾಮಿ, ಎಂಥ ಸಾಧನ ಶರೀರ, ಸಾಧನ ಶರೀರವಿದು ನೀ ದಯದೆ ಕೊಟ್ಟದ್ದು ಸಾಧಾರಣವಲ್ಲ. ಎಂಥ ದಯ ಕೊಟ್ಟಿದ್ದು ಸ್ವಾಮಿ, ನೀನು ವ್ಯರ್ಥ ಮಾಡ್ಕೊಂಡಲ್ಲ. ಯಾವನ ಬರ್ತಾನೆ ಊಟ ಪರಿಸ, ನಾಲ್ಕು ಕಾಸು ಕಿತ್ಕೋತೀನಿ, ಅವನು ಸುಖ ಕೊಡ್ತಾನೆ ಅದನ್ನೆಲ್ಲ. ಹೆಂಡತಿ ಗಂಡ ಯಾರು ಸುಖ ಕೊಡೋದಿಲ್ಲ, ಅಜ್ಞಾನ ಶರೀರ ಯಾರು ಕೊಡಬೇಕು, ದೇವರೇ ಕೊಡಬೇಕು ಸುಖ ಅದನ್ನು. ಹಾಗಾದ್ರೆ ಶವದೇ ಅಲಂಕಾರ ಮಾಡಿಕೊಡು ಸುಖ ಸುಖವಾಗಿದ್ದರೆ, ಯಾರು ಮಾಡ್ಕೊಂಡಿದ್ದಾರೆ ಲೋಕದಲ್ಲಿ. ಅವಳವಳು ಮಾತು ನನ್ನ ಮಾತಲ್ಲ, ಸಂತಂ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಂ ವಿಕಾಯ ಅಕಾಮದಂ ದುಃಖ ಪಯಾದ ಶೋಕ ಮೋಹಪ್ರದಂ ತುಚ್ಛಂ ಆಂ ಭಜೆ ಅಜ್ಞ. ಸ್ವಾಮಿ ಇಲ್ಲೇ ವಾಸ ಮಾಡ್ತಾನೆ, ಈಗ ಉತ್ತರ ಎಲ್ಲೂ ಇಲ್ಲ ಲೋಕದಲ್ಲಿ. ಸಮೀಪೆ ಸಂತಂ ರಮಣಂ ರತಿಪ್ರದಂ, ರಮಯಂತೆ ಇದೆ ರಮಣ, ನಮಗೆ ಆನಂದ ಕೊಡೋದೇ ಪರಮಾತ್ಮ. ದೇವರು ಕೂಡ ಆನಂದ ಬೇರೆ ಯಾರು ಕೊಡ್ತಾರ, ಹೆಂಡತಿ ಕೊಡ್ತಾಳೆ, ಮಗ ಕೊಡ್ತಾಳೆ, ಗಂಡ ಕೊಡ್ತಾ, ಮನೆ ಮಾಡಿ ಬರುತ್ತಾ, ದೇವರು ಕೂಡ ಆನಂದ ಪ್ರತ್ಯೇಕ. ಈಗ ನಾವು ನಾಲ್ಕು ಕಾಸು ಕೊಡ್ತಾನೆ ಪರಮಾತ್ಮ, ಮೋಕ್ಷ ಹಣ ಕೊಡ್ತಾನಪ್ಪ. ದೇವರು ಮರೆಯುತ್ತಿರ್ತೀವಲ್ಲ ಇಂಥ ಆಜ್ಞೆ, ಇಂಥ ಅಯೋಗ್ಯ ಸಂಘ ಮಾಡಿದ್ರೆ ಭಯ ದುಃಖ ರೋಗ ಬರ್ತಾ ಇದೆ. ಇಂಥ ಕಾರ್ಯ ಮಾಡಿಬಿಟ್ಟೆ ನಾನು. ಒಂದು ಒಳ್ಳೆ ಪದಾರ್ಥ ದೇಹದಲ್ಲಿ, ಅವಳು ಮಾತು ನನ್ನ ಮಾತಲ್ಲ, ಯಶಸ್ವಿಯ ನಿರ್ಮಿತ ವಂಶ ವಂಶ ಸುಣಂ ತ್ವಚಾರೋಮನ ಕೈ ಪಿನದ್ದಂ ಶರಣ್ ನವದ್ವಾರಂ. ನಮ್ಗೆ ಆ ಜ್ಞಾನ, ಒಬ್ಬ ವೇಷಿಗರ ಜ್ಞಾನ ನಮ್ಗೆ ಇಲ್ಲವಲ್ಲ ಸ್ವಾಮಿ, ಏನು ಹೇಳಬೇಕಂದ್ರೆ. ಒಂದು ಒಳ್ಳೆ ಪದಾರ್ಥ ಇದೆಯಾ, ನೀವು ಮನೆ ಕಟ್ಟು ನೋಡಿರ್ತೀರಿ, ದೇವ್ರು ಮುಂಚೆ ಎಲ್ಲ ಮೂಳೆ ಜೋಡಿಸ್ಬಿಟ್ಟಂತ, ಬರೀ ಮೂಳೆ ಯಾರೂ ಬರಲಿಲ್ಲ, ಅದರಲ್ಲಿ ಮಾಂಸ ಇಟ್ಟ ಯಾರೋ ಬರಲಿಲ್ಲ, ನೋಡಿ ಬಣ್ಣ ಅಂತ ನೋಡಿ ಎಲ್ಲ ಬಂದ್ಬಿಟ್ಟದ್ದು ಅಷ್ಟೇ ತಾನೇ ಸರಿ ಇರೋದು. ಒಂಬತ್ತು ಬಾಗಿಲಿದೆ ತುಂಬಿದ ಪಟ್ಟಣಕ್ಕೆ ಒಂಬತ್ತು ಬಾಗಿ, ಲೀಕ್ ಆಗ್ತಾನೆ ಇರ್ತಾರೆ ಗಮನಿಸೋದಿಲ್ಲ ಅಷ್ಟೇ. ಒಂಬತ್ತು ಬಾಗಿಲು ಲೀಕ್ ಆಗ್ತಿರುತ್ತೆ, ಯಾರ ಗಮನಿಸಿದ್ವಿ ಅದನ್ನೆಲ್ಲ. ಶರಣ್ ನಮದ್ವಾರಂ, ಬರೀ ಮನಮ ತುಂಬಿದ ಗಡಿಗೆ ಇದು ಕುಡಿಕೆ ಕುಡಿಕೆ ಎಷ್ಟು ಅಭಿಮಾನ ಮಾಡ್ತೀವಲ್ಲಪ್ಪ. ದೇವ್ರ ಪೂಜೆ ಮಾಡಬೇಕಲ್ಲ ನಾವು, ದೇವ್ರ ಸಾಲಗ್ನ ಪೂಜೆ ಮಾಡಕ್ಕೆ ಹೋಗೋದಿಲ್ಲ, ನಮ್ಮ ಈ ಶುದ್ಧಿ ಮಾಡ್ಕೊಂಡು ಹೋಗ್ತೇವೆ ಅಷ್ಟೇ. ಅದನ್ನು ಸ್ವಲ್ಪ ಹಾಕಿದ್ದು ಹಾಕಿದ್ದೆ, ಇನ್ನೇನು ಹಾಕಿದ್ದು ಹಾಕಿದೆ, ದೇವ್ರ ಪೂಜೆ ಮಾತ್ರ ಮಾಡೋದಿಲ್ಲ, ಸಾಲಗ್ನ ಮಾತ್ರ ಅಭಿಷೇಕ ಮಾಡೋದಿಲ್ಲ, ನಾನು ಅಭಿಷೇಕ ಮಾಡ್ಕೋತಿರ್ತೇನೆ ಅಷ್ಟೇ. ತನ್ನ ಮಾತಲ್ಲ ವೇಷ್ಯ ಮಾಡು, ಉತ್ತರ ಇಂಡಿಯಾದಲ್ಲಿ ಕಬೀರ್ ಅಂತ ಕೇಳಿರ್ತೀನಿ, ಅವನು ಈ ಮಾತು ಹೇಳ್ತಾನೆ ಎಷ್ಟು ಅರ್ಥ ಹೇಳ್ತಾನೆ ನೋಡಿ. ಅವನು ಹೇಳ್ತಾನೆ, ನಾ ಮಂದಿರ್ಮೆ ನಾ ಮಸೀದ್ಮೆ, ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಿ ನೀವು, ಮಸೀದಿಗೆ ಯಾಕೆ ಹೋಗ್ತೀರಿ, ಚರ್ಚ್ಗೆ ಯಾಕೆ ಹೋಗ್ತೀರಿ, ನಿಮ್ಮ ಹೃದಯ ಮಂದಿರ ಇಲ್ವಾ, ಅಪ್ಪನೇ ಹೃದಯ ದೇವ ಭಗವಾನ್ ಕೊಡಬೇಕು. ಕಬೀರ್ ಮಾತು ನೋಡಿ ಎಷ್ಟು ಅರ್ಥ ಹೇಳ್ತಾನೆ, ಸಮೀಪೆ ರಮಣಂ ರತಿಪ್ರದಂ, ಸ್ವಾಮಿ ಹೃದಯದಲ್ಲಿ ವಾಸ ಮಾಡ್ತಾನೆ. ಅವನು ಪ್ರಯತ್ನ ಮಾಡಿರೋದು ಸ್ವಾಮಿ ನಾನು, ಆಯಿತು ಇನ್ಮೇಲೆ ಲಕ್ಷ್ಮೀ ಅಂತ ನಾನು ವಿಹಾರ ಮಾಡ್ತೀನಿ, ಏನು ಪ್ರತಿಜ್ಞೆ ಮಾಡ್ಬೋದು. ಯಾರು ವೇಷ ತಕ್ಷಣಕ್ಕೆ ಅಲ್ಲಿ ಲಕ್ಷ್ಮೀ ನೀವುಗಳಲ್ಲಿ ಆಚಾರ ಬರೀತಾನೆ, ಆಗಲ್ಲ. ಪರಮಾತ್ಮನ ಪತ್ನಿ ಆಗತಕ್ಕ ಅರ್ಹತೆ ಕೆಲವು ಅಪ್ಸರಸ್ತ್ರೀಯರಿಗೆ ಲಕ್ಷ್ಮೀ ಆವೇಶದಾಗ ಆಗತ್ತೆ ಅಷ್ಟೇ ಅಂತ ಅಪ್ಸರಸ್ತ್ರೀ ಮಂತ್ರದಲ್ಲಿ ತಾಸು ಪಿಂಗಳ ಏಕ, ಈ ಪಿಂಗಳ ವೇಷ ಒಬ್ಬಳಾಗಿದ್ದಾಳೆ ಅಂತ. ಎಲ್ಲ ಕಾಲದಲ್ಲಿ ಆವೇಶದಾಮ ಅಂತ, ಅದಕ್ಕೆ ಭಗವದ್ಭಾರಿತ ಯೋಗ್ಯ ಒಂದು ಗ್ರಂಥ ಸ್ವಾಭಾವ್ಯ ಪ್ರಮಾಣ ಕೊಡ್ತೀನಿ. ನಾನು ದೇವರು ಹೆಂಡತಿ ಅಂದ್ಕೊಂಡ್ಬಿಟ್ರೆ ಅವಳು ತಮಸ್ಕೋತಾಳೆ ಅಷ್ಟೇ,
ನೋಡಿ ಈಗ ಏನಿಲ್ಲ, ವೈರಾಗ್ಯ ಬಂತು, ನಿದ್ದೆ ಮಾಡಿದ. ನೀವು ತಿಂಗಳ ವಯಸ್ಸೇ ಕೂಡ ನನಗೆ ಗುರುವಾಗಿದ್ದಾನಪ್ಪ. ಕೊನೆಯದಾಗಿ ನೋಡೋ ಮಹಾರಾಜನೇ, ಈ ದೇಹವೇ ನಮಗೆ ಗುರು ಅಂತ ಅರ್ಥ. ದೇಹದಲ್ಲಿ ಸಾಧನೆ ಮಾಡೋಕ್ಕಾಗುತ್ತೆ ಎಲ್ಲರೂ ಕೂಡ, ಎಲ್ಲಿ ನಮ್ಗೆ ಜ್ಞಾನ ಸಿಗತ್ತೆ ಅದೇ ಗುರು ಅಂತ ತಿಳ್ಕೋಬೇಕಾದ್ರೆ. ಇದು ಮಹಾರಾಜ 24 ಗುರುಗಳ ಕತೆ ಕೇಳಿದ್ದಾನೆ. ಬ್ರಾಹ್ಮಣ ಪೂಜೆ ಮಾಡ್ದ, ಲೋಕ ಪ್ರವೇಶ ಮಾಡ್ತಾನೆ, ಬೇರೆಯವ್ರು ಪ್ರಶ್ನೆ ಮಾಡ್ತಾನೆ. ಸ್ವಲ್ಪ ಜ್ಞಾನ ಸಾಧನೆ ಹೇಳಪ್ಪ ಕೃಷ್ಣ. ಬ್ರಹ್ಮಜ್ಞಾನಕ್ಕೆ ಜ್ಞಾನ ಅಂತ ಅರ್ಥ. ಅದಕ್ಕೆ ಸಾಧನೆ ಅಂತ ಕೇಳಿದರೆ ವರ್ಣ ಧರ್ಮ ಆಶ್ರಮ ಪರಿಪಾಲನೆ ಮಾಡಿದ್ರು. ನಾವು ಮಾಡಿ ಜಾತಿ ನಾವು ಮಾಡಿದ್ದಲ್ಲ ತಲೆಯಿಂದ ಮಾತ ಅಂತ ಅನಿಸ್ತೇವೆ. ಬ್ರಾಹ್ಮಣಾದಿ ವರ್ಣಗಳು ಬ್ರಹ್ಮಚರ್ಯ ಆಶ್ರಮಗಳು ಅವರು ಪರಿಪಾಲನೆ ಮಾಡಬೇಕು. ಬರೀ ಬ್ರಾಹ್ಮಣ ಮುಕ್ತಿ ಅಂತ ಎಲ್ಲೂ ಹೇಳಿಲ್ಲ. ಗಂಡಸರ ಮುಕ್ತಿ ಎಲ್ರಿಗೂ ಮುಕ್ತಿ ಇದೆ, ಸ್ತ್ರೀಯರು ಮುಕ್ತಿ ಇದೆ, ಎಲ್ರಿಗೂ ಮುಕ್ತಿ ಇದೆ. ಅವರು ಇರೋ ರೀತಿಯಲ್ಲಿ ಇರಬೇಕಷ್ಟೇ. ಅದನ್ನು ಗಂಡನಿಗೆ ಸಹಕಾರ ಮಾಡಿದರೆ ಅಂತ ಪತಿವ್ರತೆಗೆ ಅವನಿಂತ ಮುಂಚೆ ಮುಕ್ತಿ ಆಗತ್ತೆ ಅಂತ ಒಂದು ಸುಮ್ಮನೆ ಕತೆ ಹೇಳ್ತು. ಯಾರೊಬ್ಬ ಜ್ಞಾನಿಗಳು ಪಾಪ, ಅವ್ರ ಮನೆ ಮಠ ಇಲ್ಲ, ಇಲ್ಲ ಅರಣ್ಯ ಎಲ್ಲ ಒಂದು ಕಲ್ಲು ಮಂಟದಲ್ಲಿ ವಾಸ ಮಾಡ್ತಿದ್ರು. ಶಿಷ್ಯರಿದ್ದಾರೆ ಪಾಪ, ಅವರೆಲ್ಲ ಬೆಳಗ್ಗೆ ಹೊತ್ತಲ್ಲಿ ಪಾಠ ಹೇಳ್ತಾರೆ ಗುರು. ಈಗ ಅಡುಗೆ ಕೆಲಸ ಮಾಡಿ ಶಿಷ್ಯರಿಗೂ ಅನ್ನ ಹಾಕ್ಬೇಕದ. ಇವರು ಟಿಪ್ಪಣಿ ಟಿಪ್ಪಣಿ ಆಚಾರ್ಯ ಒಬ್ಬರು ಸಾಮಾನ್ಯರಲ್ಲ, ರಾತ್ರಿ ಟಿಪ್ಪಣಿ ಬರಬೇಕು. ಇವರು ಆಗಿನ ಕಾಲ ದೀಪ ಇಲ್ಲ, ಪೆಟ್ರೋಲ್ ಮ್ಯಾಕ್ಸ್ ಇಲ್ಲ, ಏನು ಮಾಡೋದು. ಆಕೆ ಮಧ್ಯಾಹ್ನಕ್ಕೆ ಹೋಗಿ ಹಿಂದಲ್ಲಿ ಬೆಣಸುಕಲ್ಲು ಸಿಗ್ತದೆ, ಬೆಣಸುಕಲ್ಲು ಸಿಗ್ತಿತ್ತು ಬೆಣಸುಕಲ್ಲು. ಈ ರೈಲ್ವೆ ಕಂಪನಿಗಳ ಹತ್ರ ಹಾಕೋರು, ನಾವೆಲ್ಲ ಚಿಕ್ಕ ತಂದು ಕೊಟ್ಟು ಶುದ್ಧವಾದ ರಂಗವನ್ನು ನಾವೆಲ್ಲ ಹಾಕ್ತಾ ಇದ್ವಿ ಹಳ್ಳಿ ಹಿಡ್ಕೊಂಡು. ಆ ಬೆಣಸುಕಲ್ಲು ಕೊಟ್ಟಿದ್ರೆ ಬೆಂಕಿ ಬರುತ್ತೆ ಅಲ್ವಾ, ಆ ಬೆಂಕಿಯಲ್ಲಿ ಈಕೆ ಒಣಗಿದ ತರಗೆ ಎಲೆ ಎಲ್ಲ ಹೇಳ್ತಾಳೆ. ಆ ಬೆಳಕಲ್ಲಿ ಟಿಪ್ಪಣಿ ಬರಬೇಕು ಇನ್ನೇನು ಎಷ್ಟು ಬೆಳಕು ಬರ್ತದಪ್ಪ. ಹಾಗೆ ಆಕೆಗೆ ಮೊದಲು ಮೋಕ್ಷ ಸಿಕ್ತು ನಮ್ಮ ಗುರುಗಳು ಹೇಳೋರು. ಗಂಡನಿಗೆಲ್ಲ ಗಂಡ ಅನುಕೂಲ ಅಂದರೆ ಹೆಂಡತಿ ಮುಂಚೆ ಮೋಕ್ಷ ಸಿಕ್ತು ಅಂತ ಕತೆ ಹೇಳೋರು. ಅದು ಸ್ತ್ರೀಯರ ಮೋಕ್ಷ ಅಂತ ಅವನು ಹೇಳಿಲ್ಲ, ಶೂದ್ರ ಮೋಕ್ಷ ಯಾರೂ ಹೇಳಿಲ್ಲ. ಅವರು ಈ ರೀತಿಯಲ್ಲಿ ಇರಬೇಕಷ್ಟೇ. ಸ್ವಧರ್ಮೇ ನಿಧನ ಶ್ರೇಯಃ ಪರಧರ್ಮೋ ಭಯಾವಹ ಭಗವದ್ಗೀತೆ. ನಮ್ಮ ಧರ್ಮದಲ್ಲಿರಬೇಕಷ್ಟೇ. ಅದು ಜೀವ ಪರಮಾತ್ಮ ಒಂದೇ ಅಂತ ಹೇಳ್ತಾನೆ ಸ್ವಾಮಿ. ಹೇ ಭೇದ ತಿಳಿಬೇಕು ನೋಡಪ್ಪ, ಇದು ಸ್ಥೂಲ ದೇಹ ಅಂತ ಅರ್ಥ. ಈಗ ಬೇರೆ ಇನ್ನು ಸೂಕ್ಷ್ಮ ದೇಹ ಅಂತ ಬೇರೆ, ಅನ್ನದೇಹ ಲಿಂಗದೇಹ ಬೇರೆ ಬೇರೆ. ಹೀಗೆ ಸ್ಥೂಲ ದೇಹ ಸೂಕ್ಷ್ಮ ದೇಹ ಹೇಗೆ ಬೇರೆಯೋ ಹಾಗೆ ಜೀವ ಬೇರೆ ಶರೀರ ಬೇರೆ ಕಣ್ಣು ಕಾಣಿಸುತ್ತೆ. ಈ ಜೀವ ಬೇರೆ ಆ ಜೀವ 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 ಭಿನ್ನತೆ ಕಂಡು ಬರ್ತಾನೆ. ಹಾಗೆ ಜೀವ ಪರಮಾತ್ಮ ಭೇದ ಅಂತ ತಿಳ್ಕೋಬೇಕು. ಹೇಗೆ ಯಥಾಗ್ನಿ ದಾರುಣೋ ದಾಖ್ಯಾತ್ ದಾಹಕೋ ಅನ್ಯ ಪ್ರಕಾಶಕ. ಕಟ್ಟಿಗೆ ಇದೆ, ಕಟ್ಟಿಗೆ ಮುಟ್ಟಿ ಸುಡುತ್ತ ಏನು ಮಾಡಬೇಕು, ಅದನ್ನು ಅದನ್ನು ಉಜ್ಜಬೇಕು, ಅದನ್ನು ಮಥನ ಮಾಡಬೇಕು. ಉಜ್ಜನಾರು ಅಭಿವ್ಯಕ್ತಿ ಬೇಕು. ಅದನ್ನು ಕಟ್ಟಿಗೆ ಬೇರೆ, ಮಥನ ಮಾಡೋನು ಬೇರೆ, ಅಗ್ನಿ ಬೇರೆ, ಮೂರು ಕಣ್ಣಿಗೆ ಕಾಣ್ತಾ ಇಲ್ಲ. ಹಾಗೆ ಜೀವ ಬೇರೆ, ದೇಹ ಬೇರೆ, ದೇವರು ಬೇರೆ ಅಂತ ತಿಳ್ಕೋಬೇಕು. ಇಟ್ಸ್ ವೆರಿ ಸಿಂಪಲ್, ಎಂತ ಸಣ್ಣ ಮಕ್ಕಳಿಗೆ ಅರ್ಥವಾಗ್ತದೆ. ಇದೆಲ್ಲ ಒಪ್ಪೋದಿಲ್ಲ. ಜೀವ ಪರಮ ಒಂದೇ ಅಂತ ಹೇಳಿದ್ರು ಅಂಥವ್ರು ಏನು ಹೇಳಬೇಕದು. ಹಾಗೆ ದೇವರು ಸರ್ವತ್ವ ತಿಳ್ಕೋಬೇಕು. ಎದನಾಪರು ನಫೇ ಸಾರಿ ಅದು ಅಷ್ಟು ವಿಷಯ ಜಗದೇ ತದಬಹುದು. ತರ್ಕ ಮಾಡ್ತಾರೆ ಶ್ರೀಮಂತ ಆಗ್ತಾನೆ. ದೇವರು ಸರ್ವೋತ್ತಮ ಅಲ್ಲ ಅಂತ ಆಗಿದ್ರೆ ಇಡೀ ಜಗತ್ತು ಅವನು ಕೇಳಿ ಹಾಗಿದ್ದು ಹೇಳಿ ನೋಡೋಣ. ನೀನೇ ದೇವರ ನಾನು ಕೇಳಿದ್ದಲ್ಲ ಕೊಡು, ಹಾಗಾದ್ರೆ ನಾನೇ ಅಂಬ್ರಹ್ಮಾಸ್ಮಿ ಕೇಳಿದ್ದಲ್ಲ ಕೊಡ್ಬೇಕು, ಯಾರು ಬೇಡ ಅಂತಾರೆ. ಒಂದು ರೋಗ ಬಂದು ಪರಿಹಾರ ಮಾಡ್ಕೊಳಕ್ಕೆ ಆಗೋದಿಲ್ಲ, ನಾನೇ ಬ್ರಹ್ಮ ಅಂತ ನಿರ್ತ ಅದನ್ನೆಲ್ಲ. ಅದನ್ನು ಪರಮಾತ್ಮ ದೇಹದಲ್ಲಿದ್ದರೂ ಕೂಡ ಅವನಿಗೆ ಏನು ಅಂಟೋದಿಲ್ಲ. ಎರಡನೇ ಪ್ರಶ್ನೆ, ದೇಹದಲ್ಲಿ ಇರ್ತಾನೆ ಅಂತಿರಲ್ಲ ದೇವರು, ರೋಗಾದಿಗಳು ಯಾರಿಗೆ, ಜೀವನಗಲ್ಲ ದೇಹಕ್ಕೆ. ಅಂದರೆ ದೇವ್ರಿಗೂ ಬರಲೇ ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಎಷ್ಟು ದಂಡ ಇದೆಯಪ್ಪ ನೀನು, ಜೈಲ್ ಖಾನೆ ಇರುತ್ತೆ. ಸಿಂಪಲ್ ಉದಾಹರಣೆಗೆ, ಕಳ್ಳ ಇರ್ತಾನೆ ಶಿಕ್ಷೆ ಕೊಡ್ತಾನೆ, ಜೈಲ್ ಸೂಪರಿಂಟೆಂಡೆಂಟ್ ಇರ್ತಾನೆ, ಎಲ್ಲ ಒಂದೇ ಬಿಲ್ಡಿಂಗ್ನಲ್ಲಿ ಇರೋದು. ಈ ಕಳ್ಳನಿಗೆ ಶಿಕ್ಷೆ ಆದರೆ ಅವನು ಅಧಿಕಾರ ಶಿಕ್ಷೆ ಆಗಬೇಕಾಗಲ್ಲ, ಅವನು ಹೊಡಿತಾರೆ ಯಾರ, ಒಂದೇ ಕಡೆ ಇರಲಿಲ್ಲ ಅಂತೇಳಿ. ಒಂದೇ ದಿನ ಇದ್ದರೂ ಕೂಡ
ಜೀವ ಅಪರಾಧಿ ಆದ್ದರಿಂದ ಅವನು ಪಾಪ ಪುಣ್ಯ ಹೊರತು ದೇವರಿಗೆಲ್ಲ ಅಂತ ತಿಳ್ಕೋಬೇಕಂದು ದೇವರಿಗೆ ತನ್ನ ಬರಲಿ ಜ್ವರ ಬರಲಿ ಅಂದರೆ ಏನಂತ. ಅದೇ ರೀತಿಯಾಗಿ ಜೀವ ಪರಮಾತ್ಮನ ಇನ್ನೊಂದು ಉದಾಹರಣೆ ಕೊಡ್ತಾನೆ. ಹೇಗೆ ಜೀವ ಪರಮಾತ್ಮ ಭೇದ ತಿಳ್ಕೋಬೇಕು? ಇದರಲ್ಲಿ ಶ್ರುತಿಯಲ್ಲಿದೆ, ಬರೀ ಮಧ್ವಾಸರು ಹೇಳ್ದು ತಿಳ್ಕೋಬಾರದನ್ನೆಲ್ಲ. ಅವತ್ತೇಳಿ ಎಲ್ಲ ಮತಗಳು ಅನಾದಿ. ಏನಿದಕ್ಕೆ ದ್ವಾಸಪರ್ಣ ಅಂತ ಶ್ರುತಿ, ದ್ವಾಸಪರ್ಣ ಸೈ ಜಾಸಕ ಆಯ ವೇದ ಮಂತ್ರ ಗೊತ್ತಾಗಲ್ಲ ಅಂದರೆ ಪರಂದಾಸ ಬುಡ್ಬಡಿಕೆ ಪದ ಮಾಡಿದ್ದಾರೆ. ಪಕ್ಷಿ ಎರಡು, ಕುಂತೈ ತಣ್ಣ, ಬುಡ್ಬಡಿಕೆ ಪದ. ಒಂದು ವೃಕ್ಷ ಮರದ ಎರಡು ಹಕ್ಕಿ ಕೂತು, ಒಂದಕ್ಕೆ ತಿಂತಾನೆ ಇರುತ್ತೆ, ಸಣ್ಣ ಆಗ್ತಾನೆ, ಏನೂ ತಿನ್ನೋದೇ ಇಲ್ಲ, ವಶವಾಗಿರೋದು. ಇದು ಶ್ರುತಿಯ ಅರ್ಥ. ಸುಪರ್ಣ ಅಂದರೆ ಪರ್ಣ ಅಂದರೆ ರೆಕ್ಕೆ, ಸುಪರ್ಣ ಅಂದರೆ ಗರುಡ ಅಂತ ಅರ್ಥ ಪಕ್ಷಿ. ಜೀವನಿಗೂ ಸುಪರ್ಣ ಅಂತ ಹೆಸರು, ದೇವರು ಸುಪರ್ಣ ಅಂತ ಹೆಸರು. ಹೇಗೆ ಸುಷ್ಟು ಪಾಲಕತ್ವ ಪೂರ್ಣತ್ವ ಹರಿಹಿ ಸುಪರ್ಣ, ಜೀವರನ್ನ ಚೆನ್ನಾಗಿ ರಕ್ಷಣೆ ಮಾಡ್ತಾನೆ ದೇವರಿಗೆ ಸುಪರ್ಣ ಅಂತ. ಪಾಲ್ಯತ್ವ ಅಪೂರ್ಣತ್ವ ಸುಪರ್ಣ ಜೀವ, ದೇವ್ರು ನಾವು ರಕ್ಷಣೆ ಮಾಡಲ್ಪಟ್ಟಿದ್ದೇವೆ, ಅಪೂರ್ಣರಾಗಿದ್ದೇವೆ, ನಮ್ಗೆ ಸುಪರ್ಣ ಅಂತ ಅರ್ಥ. ಏನು ಮಾಡೋದು ಹಕ್ಕಿ ಇದನ್ನು ಎರಡು ಹಕ್ಕಿ ಕುಂತೈದಣ್ಣ ಅಲ್ಲಿ ಹಣ್ಣು ಬಿಡುತ್ತದೆ, ಒಂದಕ್ಕೆ ತಿಂತಾನೆ ಇರೋದು, ಒಂದಕ್ಕೇನು ತಿನ್ನೋದಿಲ್ಲ. ಇದರಲ್ಲಿ ಶ್ರುತಿ ಅರ್ಥ ಶಾಸನ ಅನುಷ್ಠಾನ ಉಭಯ ತಸ್ಮಾನ್ ವಿರಾಟ ಜಾಯತ ಬರುತ್ತಲ್ಲ ಪುರುಷೋದಲ್ಲಿ ಅಶನ ಅನಶನ ಅಂತ. ಪಕ್ಷಿ ಏನು ತಿನ್ನುತ್ತಪ್ಪ? ಕರುಫಲ ತಿಂತಿರುತ್ತೆ ಪಕ್ಷಿ ಸಣ್ಣ ಕೊರೆತಾನೆ, ದೇವರು ನಮಗೆ ಕರುಫಲ ಸಂಬಂಧವಿಲ್ಲ, ಒಂದೇ ರೀತಿ ಇರ್ತಾನೆ. ಸ್ಯಾದ್ವತ್ತಿ ಅತ್ತ ಅನತ್ತ, ಅತ್ತ ಅಳೋದಲ್ಲ ಅದ ಭಕ್ಷಣೆ, ಪರಮಾತ್ಮ ಕರುಫಲ ಭೋಗ ಮಾಡೋದಿಲ್ಲ ಅವನು ಅತ್ತ ಅಂತದ್ದು ಅನತ್ತ, ಜೀವ ಭೋಗ ಮಾಡಿದ ಅತ್ತ ಅಂತ ಇರ್ತಾನೆ. ಈ ಸಾಹಸನ ಅನಶನ ಮುಕ್ತಿಯಲ್ಲಿ ಜೀವನ ಆಗಿರ್ತಕ್ಕನು ಶುಭಫಲ ಭೋಜನ ಮಾಡ್ತಾನೆ. ಇದನ್ನು ಬ್ರಹ್ಮ ಓಂ ಅತ ಚರಾಚರ ಗ್ರಹಣ ಬ್ರಹ್ಮಸೂತ್ರ ಅವ್ರು ಹೀಗೆ ಜೀವಪರ ಭೇದ ಸ್ಪಷ್ಟ ತಿಳ್ಕೊಳ್ಬೇಕನ್ನು. ಒಂದು ಶಬ್ದ ಇದೆ ಅಂಧತ್ವ ಬದ್ಧತ್ವ ಅಂತ ಶಬ್ದ ಇದೆ ಉದ್ಧವನೇ. ಅಂಧತ್ವ ಅಂದರೇನು? ಕಣ್ಣು ಕಾಣಲ್ಲ, ತದ ಅದರ್ಶನಂ, ದೇವರು ನಮ್ಮ ಕಣ್ಣಿಗೆ ಕಾಣ್ತದಾನ? ಏನು ನಮ್ಗೆ ಅಂಧತ್ವ ಇದೆ. ಅಂಧತ್ವ ಅಂದರೇನು? ದೇವರು ನಮ್ಮ ಕಣ್ಣಿಗೆ ಕಂಡಿಲ್ಲ, ಅದರ್ಶನ ಅಂತ. ಬದ್ಧತ್ವ ನಾಮ ವಿಷ್ಣು ಅಧೀನತ್ವ, ಯಾವಾಗ ಹೋಗುತ್ತೆ ಅದನ್ನು? ಅಂಧತ್ವ ಪರಿಹಾರವಾಗುತ್ತೆ, ದೇವ್ರ ದರ್ಶನ ಕೊಡ್ತಾನೆ. ಬದ್ಧತ್ವ ಮಾತ್ರ ಸಂಸಾರ ಮುಕ್ತಿಯನ್ನು ದೇವರ ಅಧೀನ ಇದ್ದೇ ಇರ್ತೀವಿ, ಸರ್ವ ಹೋಗೋದಿಲ್ಲ ಅಂತ ತಿಳ್ಕೊಂಡು. ಒಂದೇ ದಿನ ಜೀವನ ಇರ್ತಾನೆ, ದೇವರು ಇರ್ತಾನೆ, ನಮಗೆ ನನ್ನ ದೇಹ ರಕ್ಷಣೆ ಮಾಡ್ಕೋತೇವೆ. ದೇವ್ರಿಗೆ ಅಭಿಮಾನ ಇಲ್ಲ, ಯಾರು ಅಭಿಮಾನ ಮಾಡ್ತಾನೋ ಅವನ ದುಃಖ ಬರುತ್ತೆ ಅಷ್ಟೇ, ಇಲ್ಲಾಂದ್ರೆ ದುಃಖ ಬರೋದಿಲ್ಲ. ಮತ್ತೆ ಭರತ ಬ್ರಾಹ್ಮಣ ಚರಿತ್ರೆ ಕೇಳಿದ್ವಿ, ಅವನಿಗೆ ಕತ್ತಿಗೆ ಹೊರಗೆ ಬಂದರೂ ಕೂಡ ಏನಿಲ್ಲ, ದೇವ್ರ ಚಿಂತನೆ ಮಾಡ್ತದೆ ಭರತ ಬ್ರಾಹ್ಮಣರನ್ನು ಕೇಳಿದರೆ. ದೇವನ ಅಭಿಮಾನ ಬಿಟ್ಟಿದ್ದಾನೆ, ಅದನ್ನೆಲ್ಲ ಅಭಿಮಾನ ಬಿಟ್ಟು ಅವನಿಗೆ ಏನು ದುಃಖ ಬರೋದಿಲ್ಲ. ಇನ್ನು ಅನೇಕ ವಿಷಯಗಳನ್ನು ಒಂದು ತಿಳಿಸ್ತಾ ಇರೋದನ್ನು. ಬೇರೆ ವಿಷಯ ಸಜ್ಜನಂದರೇನು, ಅವರ ಮಹಿಮೆಯನ್ನು ಸ್ವಲ್ಪ ವಿಷಯ ತಿಳಿಸಿ ಸ್ವಾಮಿ. ಕೊನೆಯದು ಹಂಸೋಪಾಖ್ಯಾನ ಅಂತ ಹೇಳ್ತಾನೆ. ಒಂದು ಪ್ರಶ್ನೆ ಮಾಡ್ತಾನೆ, ಗುಣ ಸ್ವಾಮಿಷತೆ ಚೇತು ಗುಣ ಚೇಸ್ಯ ಪ್ರಭು ಕಥಮನ್ಯೋನ್ನ ಸಂಜಾಗೋ ಮುಮುಕ್ಷೋ ಸಂತಿ ಸಂತಿ ತೀರ್ಷತಃ. ಎಲ್ಲರೂ ಕೇಳೋ ಪ್ರಶ್ನೆ, ವಿಷಯ ಅಂತ ಶಬ್ದ ಗೊತ್ತಿದೆ. ವಿಷಯ ಅಂದ್ರೇನು? ಶಬ್ದ ಸ್ಪರ್ಶ ರೂಪ ರಸ ಕಂದು ಇದಕ್ಕೆ ವಿಷಯ ಅಂತ ಅರ್ಥ. ಶಬ್ದ ಅಂದ್ರೇನು? ಹಿಯರಿಂಗ್ ಕೇಳು. ಸ್ಪರ್ಶ ಅಂದ್ರೇನು? ದ ಟಚ್ ಮುಟ್ಟೋನು. ರೂಪ ಅಂದರೆ ಕಣ್ಣಿಂದ ನೋಡೋನು. ರಸ ಅಂದರೆ ರುಚಿನೋ. ಗಂಧಾಸ್ಪರಿ ಇದಕ್ಕೆ ಐದಕ್ಕೆ ವಿಷಯ ಅಂತ ಅರ್ಥ. ಐದು ವಿಷಯಗಳನ್ನು ದೇವ್ರ ಕಡೆ ಮಾಡಿದ್ರೆ ಮೋಕ್ಷ ಆಗ್ತಾನೆ, ಕೆಟ್ಟಿಗೆ ಬಯಸಿದ್ರೆ ಹಾಳಾಗ್ತದೆ ಅಷ್ಟೇ. ಹೇಗೆ? ವೆರಿ ಸಿಂಪಲ್, ಮಕ್ಕಳು ಬಂತಾನೆ ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹ, ಹೇಗಾಗ್ತಾನಪ್ಪ ಹಾಳಾಗ. ಕುರಂಗ ಅಂದರೆ ಜಿಂಕೆ, ಶಬ್ದ ಸ್ಪರ್ಶ
ಜಿಂಕೆ ಹಿಡಿಯೋದು ಕಷ್ಟ ಅದನ್ನು. ಅದು 24 ಗುರುಗಳು ಬಂದಿದೆ ಅಂತ ಹೇಳಿಲ್ಲ. ಏನು ಮಾಡ್ತಾನೆ ಅವ ಬೇಟೆಗಾರ, ಅವಳ ಸಂಗೀತ ಅನ್ಸ್ಕೊಂಡು ಬಂದ್ಬಿಡ್ತಾನೆ, ಡ್ರಮ್ ಬಾರಿಸ್ತಾನೆ. ಈ ಪಾಪ ಪೆದ್ದ ಜಿಂಕೆ ಕೇಳ್ತಾನೆ ನಿಂತ್ಕೊಬಿಡೋದು, ಶಬ್ದ ಕಿವಿ ಕೊಟ್ಟಿಲ್ವಾ, ಒಂದು ಬಾಣ ಹೊಡಿತಾನೆ. ಕುರಂಗ ಮಾತಂಗ ಶಬ್ದ ಸ್ಪರ್ಶ ಅಂತ ಹೇಳಿದ್ನಲ್ಲ, ಮಧ್ಯಸ್ಥ ಆನೆ ಸ್ವಲ್ಪ ಟಚ್ ಮಾಡಿಬಿಟ್ಟು ಬಿದ್ದುಬಿಡುತ್ತದೆ ಸ್ಪರ್ಶಕ್ಕೆ ಶಕ್ತಿ. ಮತಂಗ ರೂಪ ದೀಪ ಬರೀತದೆ, ಏನು ಕಾಣಿಸ್ತದೆ ಗೊತ್ತಿಲ್ಲ, ಆ ದೀಪದಲ್ಲಿ ಬೇಳೆತ್ತ ಸ್ವಲ್ಪ ಬೂದಿ ಆಗಿಬಿಡ್ತದೆ ನೋಡಪ್ಪ ರೂಪ ಕಾಳ. ಭೃಂಗ ಕಮಲ್ದು ಅರಳಿರಂತೆ, ರಸ ಇರುತ್ತೆ, ಬೆಳಗ್ಗೆ ಬಂದು ಎಂಟ್ರ್ ಆಗುತ್ತದನ್ನು ದುಂಬಿ ರಸ ಕುಡಿತಾ ಕುಡಿತಿರ್ತ ಮೈ ಮಾಡಿಬಿಡುತ್ತೆ, ಸಾಯಂಕಾಲ ಸೂರ್ಯ ಮುಳುಗ್ತಾನೆ ಹೂ ಮಡಿಸ್ಕೊಂಡ್ಬಿಡುತ್ತೆ ಅಲ್ಲೇ ಪ್ರಾಣ ಬಿಟ್ಬಿಡ್ತದೆ ನೋಡಪ್ಪ ರಸಕ್ಕೆ ದೇಹ ಕೊಡ್ತಲ್ಲ. ಮೀನಾಹ ಇರೋದು ಕಷ್ಟ ಅದನ್ನು ಏನಂತೂ ಗೊತ್ತಿಲ್ಲ, ಅವನು ಬರ್ತಾನೆ ಒಂದು ಗಾಳ ಅಂತ ಇರೋದು ಅದು ಕೊನೆಗೊಂದು ಯಾವ ಸತ್ತು ಹುಳ ಆಗಿರುತ್ತೆ ಮೀನು ಅದನ್ನು ಒಗಿತಾನೆ ಎಲ್ಲಿರ್ತೋ ಗೊತ್ತಿಲ್ಲ ಮೀನು ತಿನ್ನಿಗೆ ಬರ್ತೇವೆ ಪ್ರಾಣ ಬಿಟ್ಬಿಡ್ತು. ಶಬ್ದ ಸ್ಪರ್ಶ ರೂಪ ರಸ ಗಂಧ ಹಣ ಅದ್ನ ಪ್ರಾಣಿ. ಈಗ ನಿವರ್ಸ್ ಮಾಡಿ, ಶಬ್ದ ದೇವ್ರ ಮುಂದೆ ಕೇಳ್ತಿರ್ಬೇಕಂದು ಮುಂದೆ ಪುರಾಣ ಕೇಳಿ 24 ಗಂಟೆ ಹೇಳಕ್ಕೆ ಹೋಗಿಲ್ಲ. ಸ್ಪರ್ಶ ದೇವ್ರ ಸಾಲಗ್ರಹಣ ಸ್ಪರ್ಶ ಮಾಡಪ್ಪ, ಪ್ರಮಾಣ ಪಾದ ಪೂಜೆ ಮಾಡಿ, ರೂಪ ಕಣ್ತು ದೇವ್ರನ್ನ ದರ್ಶನ ಮಾಡಿ. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ ಕಣ್ತುಂಬ ನೋಡ್ಬೇಕಂದ್ರೆ ಸ್ವಾಮಿ ಶ್ರೀಮಂತ ದರ್ಶನ ಮಾಡ್ಬೇಕಂದ್ರೆ ಅದಕ್ಕೆ ಇನ್ನೇನು ಬೇಕು ಅದಕ್ಕಿಂತ ಲೋಕದ ರೂಪ ದರ್ಶನ ಮಾಡ್ಬೇಕಂದ್ರೆ ಏನು ಸಿನಿಮಾ ನೋಡೋದಲ್ಲ, ಪೋಸ್ಟರ್ ನೋಡೋದಲ್ಲ, ಟಿವಿ ನೋಡೋದಲ್ಲ, ಕಣ್ತು ದೇವ್ರ ದರ್ಶನ ಮಾಡಬೇಕು. ರಸ ದೇವ್ರ ಸಂಪ್ರಣದ ನೈವೇದ್ಯ ಸ್ವೀಕಾರ ಮಾಡಿ, ತೀರ್ಥ ಸ್ವೀಕಾರ ಮಾಡಿ. ಗಂಧ ತುಳಸಿಯನ್ನು ಆಗ್ರಹಣ ಮಾಡಿ, ಗಂಧ ಆಗ್ರಹಣ ಮಾಡಿ ನೋಡಿ, 5 ಉಪಕಾರ ನರಕ ಆಗೋದಿಲ್ಲ. ಒಂದೇ ವಿಷಯಗಳನ್ನು ನಾವು ದುಷ್ಟಕಾರದ ಬಯಸಿದ್ರೆ ನರಕ ಆಗೋದು, ದೇವ್ರ ಸಂಪ್ರಣ ಮಾಡಿದ್ರೆ ಮುಕ್ತಿ ಆಗ್ತಾನೆ. ಹೀಗೆ ಶಬ್ದ ಸ್ಪರ್ಶಗಳನ್ನು ಪ್ರಶ್ನೆ ಮಾಡ್ತಾನೆ. ಈಗ ನಮಗೇನು ಏಕಾ ತಿನ್ನಬೇಕು ಅಂತ ಅಪೇಕ್ಷೆ ಇರಲಿಲ್ಲ, ಹೇಗೆ ತಿಂದ ಮನುಷ್ಯ ಅಂದರೆ ವಿಷಯ ಗೊತ್ತಾಗ್ತಲ್ಲ ಶಬ್ದ ಅದು ಇದು ಮನಸ್ಸಿನಲ್ಲಿ ಸಂಸ್ಕಾರ ಆಗಿದೆ. ಆ ಶಬ್ದಾದ ವಿಷಯಗಳಲ್ಲಿ ಮನಸ್ಸು ರಕ್ತವಾಗಿದೆ, ಗೆಲ್ಲೋದು ಹೇಗದನ್ನೆಲ್ಲ. ಅದಕ್ಕೆ ಒಂದೇ ಉತ್ತರ, ಬ್ರಹ್ಮದೇವರು ಸ್ವಾಮಿ ದೇವರೇ ಬರ್ತಾನೆ ಹಂಸ ರೂಪದಲ್ಲಿ, ಸನಕಾದ್ರೆ ಬಂದರೆ ಆಗಲೇ ಅದನ್ನೆಲ್ಲ ಬ್ರಹ್ಮದೇವ ನಮಸ್ಕಾರ ಮಾಡಿಬಿಟ್ರು ಸನಕಾದ್ರೆ ಮಾಡಲಿಲ್ಲ. ಪ್ರಶ್ನೆ ಮಾಡ್ತಾನೆ, ಕೋರ್ ಭವಾನ್ ಏ ಇದೇ ಸರಿಯಾಗಿಲ್ಲ ಎಂದ, ಯಾ ನಿಮ್ಮಪ್ಪ ಬ್ರಹ್ಮ ನಮಸ್ಕಾರ ಮಾಡಿದೆ ನನಗೆ, ಮತ್ತೆ ಯಾರಾಗಿರ್ಬೇಕು ನಾನು, ಅವರಪ್ಪ ನಾನು, ನನ್ನ ಮಗ ಬ್ರಹ್ಮದೇವರು ಅವ್ರ ಮಗ ನೀವು ಮೊಮ್ಮಕ್ಕಳಾಗ್ತೀನಿ ನಾನು ತತ್ವ ಹೇಳಿ ಕೇಳಿ ಬಿಟ್ಬಿಟ್ಟು ಯಾರನ್ನು ಪ್ರಶ್ನೆ ಮಾಡ್ತಿರಲ್ಲ ನೀವು, ದೇವರು ಹೇಳ್ತಾನೆ ಆ ದೇವರು ಉಪದೇಶ ಮಾಡಿದ್ದೇನೆ. ಇದಕ್ಕೆ ಹಂಸೋಪದೇಶ ಅಂತ ಅನ್ಕೊ, ಅಂದ್ರೇನು ಶಬ್ದಾದ ವಿಷಯಗಳಲ್ಲಿ ಮನಸ್ಸು ಪ್ರವೇಶ ಮಾಡಬೇಕಾದ್ರೆ ಕರ್ಮ ಕಾರಣ ಅಂತ ತಿಳ್ಕೋಬೇಕು. ಆದರೆ ಕರ್ಮ ಜಡ, ಕರ್ಮ ಅಂದ್ರೇನು, ಕರ್ಮವತೀತ ಕರ್ಮ ಪರಮಾತ್ಮ ಅಂತ ಅರ್ಥ. ಮನಸ್ಸಾಗಲಿ ಶಬ್ದ ವಿಷಯಗಳಲ್ಲಿ ಎಲ್ಲ ಜಡ, ಅಂದರೆ ಸ್ವಾತಂತ್ರ್ಯ ಇಲ್ಲ, ಅಂದರೆ ಪರಮಾತ್ಮನ ಪ್ರೇರಣೆ ಮುಖ್ಯ ಅಂತ ತಿಳ್ಕೋಬೇಕಂದು ತರ್ಗ ದೇವತೆಯಲ್ಲಿ ಮೇಲೆ ಹಾಕಕ್ಕೆ ಹೋಗಬಾರ್ದು ಅಂದರೆ ಪರಮಾತ್ಮನ ಅದೇನು ಕರ್ಮ ಅಂತ ತಿಳ್ಕೋಬೇಕು. ಅದರಿಂದ ಈ ಮುಂದೆ ವಿಶೇಷ ಉಪದೇಶ ಮಾಡ್ತಾರೆ ಹಂಸ ಪರಮ. ನೋಡೋ ಪರೀಕ್ಷಿತ ರಾಜನೇ, ಸಪ್ತಾಹ ಕ್ರಮದಲ್ಲಿ 6ನೇ ದಿನ ಹಂಸೋಪಾಖ್ಯಾನ ಪರ್ಯಂತಂ ಹೇಳಬೇಕು ಓದಿರ್ತಕ್ಕಂಥ ಉದ್ಧವ ಗೀತೆ ಹಾಗೂ 12ನೇ ಸ್ಕಂದ ಕೆಲವು ವಿಷಯಗಳು ಮತ್ತು ಮಧ್ಯಾಹ್ನ ಬೆಟ್ಟದ ಎರಡು ವಿಷಯಗಳನ್ನು ನಾಳೆ ಬೆಳಗ್ಗೆ ದೇವರು ನುಡಿಸ್ತಾರೆ. ನೀವೆಲ್ಲ ಹರಿಭಕ್ತರು, ನೀವು ವಿಷ್ಣು ಭಕ್ತರು, ಪಾಪ ಇಂಥ ಟಿ ವಿ ರಾಮಾಯಣ ಕಾಲದಕ್ಕೂ ಬಂದಿಲ್ಲ ದೇವ್ರ ಕಥೆ ಕೇಳ್ತಾರೆ, ನಿಮ್ಗೆ ನಾವು ಕೈ ಮುಗಿಬೇಕಷ್ಟೇ, ಸಿಗೋದು ಕಷ್ಟ ಇಲ್ಲ. ನಾಳೆ ಬೆಳಗ್ಗೆ ಹತ್ತುವರೆಯಿಂದ 11 ಅಂತ ನಮ್ಮ ಕಾರ್ಯದರ್ಶಿಗಳು ಅನುಮತಿ ಕೊಟ್ಟಿದ್ದಾರೆ. ಭಾಗದ ಮಂಗಳ ನಾಳೆ ಬೆಳಗ್ಗೆ 10:30 ಶ್ರವಣ ಮಾಡಿ ರಾಜ ನನಗೆ ಪಾತ್ರರಾಗಬೇಕು ಅಂತೇಳಿ ಸ್ನಾನ ಪಡೆದು.